ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತವೆಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಜ್ಯುವೆಲ್ರಿ ಪಾಟ್ನ ಶ್ರೀ ವಿನಾಯಕ ಜ್ಯುವೆಲ್ರಿ ಆ್ಯಂಡ್ ಸಿಲ್ಕ್ ಸ್ಯಾರೀಸ್, ಶ್ರೀಕಟ್ಟೆ ವಿನಾಯಕ ದೇವಸ್ಥಾನದ ಎದುರು, ಕೆಆರ್ಪುರಂ, ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ, ವಿಶೇಷ ಅನುಷ್ಠಾನ, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ವನಸ್ಸುಗಳ ಮಹತ್ವ ಏನು, ಗುರುಜರಿಂದ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರ ತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಎಂದಿನಂತೆ ಇವತ್ತು ಸಹ ಗುರುಜರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ, ಇದೇ ಬರುವ ಶುಕ್ರವಾರ ಅಂದರೆ ಜೂನ್ 16ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಬೆಂಗಳೂರಿನ ಆನೇಕಲ್ ತಾಲೂಕಿನಲ್ಲಿ ನಡೀತಾ ಇರುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಯಾವುದು ತಿಳಿಸ್ಕೊಡ್ತೀನಿ. ಶ್ರೀಚಕ್ರ ಸಮೇತ ಶ್ರೀ ಭುವನೇಶ್ವರಿ ದೇವಿಯ ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಸತತ 3 ದಿನಗಳ ಕಾಲ, 14, 15 ಮತ್ತು 16. ಈ 3 ದಿನಗಳಲ್ಲಿ 16ನೇ ತಾರೀಕು ಶುಕ್ರವಾರ ಕಡೆಯ ದಿನ ಗುರುಜಿಯವರು ಆಗಮಿಸ್ತಾರೆ. ಸಮಯ ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ. ಗುರುಜಿಯವರು ಶುಕ್ರವಾರ ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ ಗುರುಜಿಯವರ ನೇತೃತ್ವದಲ್ಲಿ ಸರಿಯಾಗಿ ಮಹಾಪೂರ್ಣಾಹುತಿಯನ್ನು ಮಾಡಲಾಗುತ್ತೆ. 10:30 ಹೊತ್ತಿಗೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಗುತ್ತೆ. ಮಹಾಪೂರ್ಣಾಹುತಿಯ ನಂತರ 108 ಕಳಶಗಳನ್ನು ವಿಸರ್ಜನೆ ಮಾಡಿ ಕೈಯಲ್ಲಿ ಕಳಶಗಳನ್ನು ಕೊಟ್ಟು ಊರನ್ನು ಪ್ರದಕ್ಷಿಣೆ ಮಾಡಿಸಲಾಗುತ್ತೆ. ಪ್ರದಕ್ಷಿಣೆ ಬಂದಂತಹ ಕಳಶಗಳನ್ನು ಭುವನೇಶ್ವರಿ ದೇವಿಗೆ ಅಭಿಷೇಕವನ್ನು ಮಾಡಲಾಗುತ್ತೆ. ಈ ಒಂದು ವಿಶೇಷ ಶುಭ ಸಂದರ್ಭದಲ್ಲಿ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ನೀವು ಭಾಗವಹಿಸ್ಬೋದು. ಇದೇ ಸಂದರ್ಭದಲ್ಲಿ ಗುರುಜವರಿಂದ ಪೂರ್ಣಾಹುತಿ, ಕಳಶ ಸ್ಥಾಪನೆ ಮತ್ತು ವೇದಿಕೆಯಲ್ಲಿ ಮಹತ್ವವಾದ ಪ್ರವಚನ, ಆಶೀರ್ವಚನವನ್ನು ಕೂಡ ಗುರುಜವರು ನೀಡ್ತಾರೆ. ಭಾಗವಹಿಸಿ. ಸ್ಥಳ: ರಾಚಮಾನಹಳ್ಳಿ ಗ್ರಾಮ, ಕಸಬಾ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ರಾಚಮಾನಹಳ್ಳಿ ಗ್ರಾಮ, ಕಸಬಾ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಇಲ್ಲಿ 14ನೇ ತಾರೀಕು ಶುಕ್ರವಾರ ನಡೀತಾ ಇರುವಂಥದ್ದು ಭುವನೇಶ್ವರಿ ದೇವಿಯ ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ವಿಜೃಂಭಣೆಯ ಮಹೋತ್ಸವ. ಖಂಡಿತವಾಗಿಯೂ ಭಾಗವಹಿಸ್ಬೋದು, ಗುರುಜವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪುಣ್ಯಕ್ಷೇತ್ರವೊಂದರ ದರ್ಶನ ಮಾಡ್ಕೊಂಬರೋಣ.
ತಾಯಿಗೆ ನಡೆದಂತಹ ಮಹಾಮಂಗಳಾರತಿ, ಬೆಳಗಿನ ಪಂಚಾಮೃತ ಅಭಿಷೇಕ, ಅದಾದ ನಂತರ ಮತ್ತಷ್ಟು ವಿಶೇಷವಾಗಿ ಅಮ್ಮನವರ ರಥೋತ್ಸವ, ಅಂದರೆ ಪ್ರತಿ ಮಾಸಗಳಲ್ಲೂ ಪ್ರತಿ ದಿನವೂ ಸಹಿತ ಇಂತಹ ಒಂದು ವಿಶೇಷತೆಗಳು ನಡೆಯುತ್ತೆ. ಸರ್ವಾರ್ಥ ಸಾಧಿಕೇಂ ಶರಣೇ ತ್ರಿಂಬಕೇ ಗೌರೀ ನಾರಾಯಣೀ ನಮೋಸ್ತುತೆ. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಪ್ರತಿದಿನ ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು, ಸಾಕಷ್ಟು ಜನ ಚಂಡಿ ಹೋಮಗಳನ್ನು ಬಹಳ ವಿಶೇಷವಾಗಿ ನಡೆಸ್ತಾರೆ. ಅವರವರ ಕೋರಿಕೆಗಳಂತೆ ಚಂಡಿ ಹೋಮ, ನವಚಂಡಿಕಾ, ಮಹಾಯಾಗ, ಈ ಯಾಗಗಳು ನಿತ್ಯವೂ ಸಹಿತ ಕೊಲ್ಲೂರಿನ ಮೂಕಾಂಬಿಕಾ ಸಾನ್ನಿಧ್ಯದಲ್ಲಿ ನಡೀತಲೇ ಇರುತ್ತೆ. ನನ್ನ ತಾಯಿ ದರ್ಶನ ಮಾಡೋಣ. ಕೊಲ್ಲೂರಿನ ಶ್ರೀಕ್ಷೇತ್ರದಲ್ಲಿ ನಿತ್ಯವೂ ಸಹಿತ ಚಂಡಿಕಾ ಯಾಗಗಳು ನಿರಂತರವಾಗಿ ನಡೀತಾನೆ ಇರುತ್ತೆ.
ಯಾಗಗಳು ನಡೆಯುತ್ತೆ, ಅದರೊಂದಿಗೆ ಬರ್ತಕ್ಕಂತಹ ಭಕ್ತ ಸಾಗರವು ಸಹಿತ ಅಷ್ಟೇ ವಿಶೇಷವಾಗಿದೆ. ಜೊತೆಗೆ ಈ ಕ್ಷೇತ್ರಕ್ಕೆ ಆಗಮಿಸ್ತಕ್ಕಂತಹ ಭಕ್ತರು ಪಕ್ಕದ ರಾಜ್ಯದ ಅಂದರೆ ಕೇರಳ ರಾಜ್ಯದ ಸಾಕಷ್ಟು ಜನ ಭಕ್ತರು ಇಲ್ಲಿ ನಿರಂತರವಾಗಿ ಆಗಮಿಸ್ತಾರೆ. ಮೊದಲೇ ಶಂಕರರು ತಾಯಿನ ತನ್ನ ಕೇರಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿರ್ತಕ್ಕಂತಹ ಕಾಲಡಿಯಲ್ಲಿರ್ತಕ್ಕಂತಹ ಭಗವತಿಯ ಆಸ್ಥಾನಕ್ಕೆ ಅಂದರೆ ಭಗವತಿ ಆಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಶಂಕರರ ಮನಸ್ಸಂಕಲ್ಪ ಆಯಿತು. ಆದರೆ ತಾಯಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಾಳೆ, ಕೊಲ್ಲೂರಿನ ಮೂಕಾಂಬಿಕಾ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾಳೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ನೋಡುತ್ತಿದ್ದೇವೆ. ಈ ರಾಜ್ಯಕ್ಕೆ ಭಕ್ತರು ನಾನಾ ಮೂಲೆಗಳಿಂದ ಇಲ್ಲಿಗೆ ಆಗಮಿಸ್ತಾರೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಹೆಸರಾಂತ ಒಂದು ಕ್ಷೇತ್ರ ಅಂದರೆ ಜೊತೆಗೆ ಇಂತಹ ಸುಂದರವಾದಂತಹ ಹಸಿರಿನಿಂದ ಕೂಡಿರತಕ್ಕಂಥ ಸುಂದರವಾದ ಪರಿಸರದಲ್ಲಿರ್ತಕ್ಕಂತಹ ಕ್ಷೇತ್ರವೇ ಕೊಲ್ಲೂರಿನ ಮೂಕಾಂಬಿಕಾ ಕ್ಷೇತ್ರ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಸ್ವಾಗತ ಕೋರಿತಾಯ್ತು ಗುರುಜಿ ಅವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ವಾರದ ಮೊದಲನೇ ದಿನ ಇವತ್ತು ಸೋಮವಾರ. ಇವತ್ತು ಯಾವ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತೀರ? ತ್ರಂಬಕಂ ವಿಜಾಮಹೇ ಸುಗಂಧಿಂ ವಿಷ್ಣುವರ್ಧನಂ ಉರ್ವಾರಕ ವಿಂದನಾಮೃತ್ಯೋನ್ಮೃಕ್ಷೀಮಾಮೃತಾತ್. ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಬ ಸದಾಶಿವನ್ನು ಪ್ರಾರ್ಥನೆ ಮಾಡ್ತಾ ಕೈಲಾಸನಾಥನಾದಂಥ ಸುಂದರೇಶ್ವರ ಪರಮೇಶ್ವರ ಸೋಮವಾರ ಅಂದಾಗ ಪ್ರತಿಯೊಬ್ಬರು ಸಹಿತ ಶಿವನ ಆರಾಧನೆ ಮಾಡಿ ತಮ್ಮ ತಮ್ಮ ಕಾಯಕಗಳನ್ನು ಅಂದರೆ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ನಡೆಸಬೇಕು. ಶೀಘ್ರವಾಗಿ ನಮ್ಮ ವೃತ್ತಿ ಧರ್ಮಕ್ಕೆ ನಾವು ಹೋಗಿ ಸೇರಿಕೊಳ್ಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂಬತಕ್ಕಂಥ ಹಂಬಲ ಛಲ ಪ್ರತಿಯೊಬ್ಬರಲ್ಲೂ ಇರುತ್ತೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಮೊದಲುಕೊಂಡು ಶಾಲೆಗೆ ಹೊರಡತಕ್ಕಂಥವ್ರು, ಯಾಕೆಂದರೆ ಶನಿವಾರ ಮತ್ತು ಭಾನುವಾರ, ಶನಿವಾರ ಆಫ್ ಡೇ ರಜಾ ಇದ್ದು ಅಥವಾ ಕೆಲವೊಬ್ಬರಿಗೆ ಸಂಪೂರ್ಣ ರಜಾ ಇದ್ದು ಅಥವಾ ಕೆಲವು ಮಕ್ಕಳಿಗೆ ಶನಿವಾರ ಶಾಲೆ ಇದ್ದು ಭಾನುವಾರ ರವಿವಾರ ಒಂದು ದಿವಸ ರಜಾ ಸಿಕ್ಬಿಟ್ರು ವಾರದ ಮೊದಲನೇ ದಿವಸ ಸೋಮವಾರ ಶಾಲೆಗೆ ಹೊರಡಬೇಕಾದರೂ ಸ್ವಲ್ಪ ಒಂಚೂರು ಹಾಗೂ ಹೀಗೂ ಇದ್ದೇ ಇರುತ್ತೆ. ಆದರೆ ಉದ್ಯೋಗ ವ್ಯವಹಾರ ಆ ಥರದ್ದಲ್ಲ. ಇಷ್ಟೊತ್ತಿಗೆ ಶಾಲೆ ಶುರುವಾಗಬೇಕು ಅಂದರೆ ಆಗತ್ತೆ, ಹಾಗೆ ಇಷ್ಟೊತ್ತಿಗೆ ಉದ್ಯೋಗ ಶುರುವಾಗಬೇಕು, ಇಷ್ಟೊತ್ತಿಗೆ ಕೆಲಸ ಕಾರ್ಯಗಳು ಶುರುವಾಗಬೇಕು, ಅದಾಗಲೇಬೇಕು. ಇರಲಿ, ಆದರೂ ವಾರದ ಮೊದಲನೇ ದಿನ ಸೋಮವಾರ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗಕರಣ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ನಾಳಿನ ಮುಹೂರ್ತ ಅದು ಮತ್ತಷ್ಟು ವಿಶೇಷವಾಗಿದೆ. ನಾಳೆ ನೀವು ಸಿದ್ಧತೆ ಮಾಡ್ಕೋಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಸಹಿತ ಇವತ್ತು ನಾನು ತಿಳಿಸುವಂಥದ್ದಿದೆ. ಕಾರಣ, ಗಣಪನ ಆರಾಧನೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಗಣಪನ ಆರಾಧನೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂತಹ ವಾರ ನಾಳೆ ವಿಶೇಷ. ಹಾಗೆ ಸೋಮವಾರ ಇವತ್ತು ಶಿವನ ಆರಾಧನೆ ಮಾಡಿ ನಾಳೆ ಶಿವಪುತ್ರನ ಗಣಪನ ಆರಾಧನೆ ಮಾಡುವಂತಹ ವಿಶೇಷವಾದಂಥ ದಿನ. ಒಟ್ಟಾರೆ ಇವತ್ತು ಮತ್ತು ನಾಳೆ ಎರಡೂ ದಿವಸ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ತುಂಬ ದಿನಗಳ ಕಾದರೆ ನಂತರ ಇಂಥ ಒಂದು ತಿಥಿವಾರ ನಕ್ಷತ್ರಚಾರ ಪ್ರಕಾರ ಗಣಪನ ಆರಾಧನೆಗೆ ಬರತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ಗಮನಿಸಿ ರಾಶಿಫಲವನ್ನು ತಿಳ್ಕೊಂಡು ಈಗಾಗಲೇ ನಾಲ್ಕೈದು ದಿವಸ ಆಯಿತು, ಅಂದರೆ ನಾಲ್ಕೈದು ದಿವಸನೇ ನಮಗೊಂದು ವಾರ ಕಳೆದಂಗೆ ಆಗಿಬಿಟ್ಟಿದೆ ನಿಮ್ಮೊಂದಿಗೆ ನೇರವಾಗಿ ಮಾತಾಡುವಂಥ ಭಾಗ್ಯಕ್ಕೆ. ಹಾಗಾಗಿ ಒಂದು ಶನಿವಾರ ಭಾನುವಾರ ದಾಟಿದ್ರೂ ಬಹುಶಃ ಒಂದು ತಿಂಗಳಾಯಿತು ಅನ್ನೋ ನಿಮ್ಮನ್ನು ಮಾತಾಡಿ ಅನ್ನೋ ತರಹ ನಮ್ಮ ಭಾವನೆ ಆಗಿಬಿಡುತ್ತೆ. ಅದರಿಂದ ಸಾಧ್ಯವಾದಷ್ಟು ರಾಶಿಫಲಗಳು, ರಾಶಿಫಲ ಆದ ನಂತರ ಹಿಂದಲೇ ನೇರ ಮಾತುಕತೆ, ನೀವು ಕರೆ ಮಾಡುವಂತಹದ್ದು ನಿಮ್ಮ ಸಮಸ್ಯೆಗೊಂದು ಪರಿಹಾರವನ್ನು ತಿಳಿಸುವಂತಹದ್ದು, ಇಂತಹ ಕಾಯಕಕ್ಕೆ ಸೋಮವಾರ ವಾರದ ಮೊದಲನೇ ದಿವಸ ನಾವು ಮುಂದಾಗ್ತೀವಿ. ಭಗವತಿ ಶ್ರೀರಾಜರಾಜೇಶ್ವರೀ ನಮಃ. ಓಂ ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿ ಪುರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ, ಸೀತಾರಾಮಾಭ್ಯ ನಮಃ. ಭಗವತಿ, ಮೊನ್ನೆ ಅಷ್ಟೇ ರಾಯಚೂರಿಗೆ ಬಂದಿದ್ವಿ. ರಾಯಚೂರಲ್ಲಿ ಮುಂಗಾರು ಸಾಂಸ್ಕೃತಿಕ ಹಬ್ಬ ಮುನ್ನೂರು ಕಾಪು ಸಮಾಜದಿಂದ ಬಹಳ ಅದ್ಧೂರಿತವಾಗಿ ನಡೆದಂಥ ಮುಂಗಾರು ಸಾಂಸ್ಕೃತಿಕ ಹಬ್ಬ, ಮಳೆಗಾಗಿ ಪ್ರಾರ್ಥನೆ ಎಂದು ರಾಯಚೂರಿಗೆ ನೀವು ಬನ್ನಿ ಅಂತ ಆಹ್ವಾನ ಕೊಟ್ಟರು. ಆಹ್ವಾನ ಕೊಡಲಿಕ್ಕೆ ಬಂದ ದಿವಸ ಸಾಮೂಹಿಕವಾದಂತಹ ಪ್ರಾರ್ಥನೆ, ಬಹುಶಃ ಈ ಒಂದು ವೇದಿಕೆಗೆ ಬಂದು ಯಾರೊಬ್ಬರು ಪ್ರಾರ್ಥನೆ ಅಂದಾಗ ಪ್ರಾರ್ಥನೆಗೆ ನನ್ನೊಂದಿಗೆ ಧ್ವನಿ ಸೇರಿಸಿ ನನ್ನ ಈ ಒಂದು ಅಭಿಮಾನಿ ದೇವರುಗಳು ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ನನ್ನ ಅಭಿಮಾನಿ ದೇವರುಗಳು ತಾವೆಲ್ಲರೂ ಸಹಿತ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದರೆ ಖಂಡಿತ ಮಳೆ ಆಗ್ತಾ ಇದೆ. ಅದೇ ಪ್ರಕಾರ ರಾಯಚೂರಿನಲ್ಲಿ
ನಾವು ಕಾರ್ಯಕ್ರಮಕ್ಕೆ ಹೊರಡೋಕ್ಕೆ ಮುನ್ನ, ಅಂದರೆ ನಾವು ಕಾರ್ಯಕ್ರಮ ನಿಗದಿಪಡಿಸಿರ್ತಕ್ಕಂಥ ದಿನಾಂಕ ಅದು ಹೊರಡೋದಕ್ಕೆ ಮುನ್ನವೇ ಸಾಕಷ್ಟು ಮಳೆ ಆಯಿತು, ಒಂದು ತೃಪ್ತಿ ಆಯಿತು. ಸಾಕಷ್ಟು ಬಿಸಿಲು, 44-46 ಡಿಗ್ರಿ ಬಿಸಿಲಿರತಕ್ಕಂಥದ್ದು ಸ್ವಲ್ಪ ತಂಪನ್ನೇರಿತು. ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು. ಮೊನ್ನೆ ಅಷ್ಟೇ ಕಾರ್ಯಕ್ರಮಕ್ಕೆ ರಾಯಚೂರು ನಾನು ಹೊರಡೋ ದಿವಸ ರಾತ್ರಿಯ ಚಂದ್ರ ಹಗಲು ಕಾಣಿಸ್ತಾ ಇದ್ದ, ಅಂದರೆ ಹಗಲು ತಂಪನ್ನೇ ಇತ್ತು. ಅಂತಹ ಬಿಸಿಲಲ್ಲಿ ರಾಯಚೂರು ಅಂದರೆ ಸಂಪೂರ್ಣ ಬಿಸಿ, ಅಂತಹ ಬಿಸಿ ಮಧ್ಯಾಹ್ನವೇ ತಂಪು. ಮಾಧ್ಯಾನಿಕ ಸಾಮೂಹಿಕವಾಗಿ ನಡೆದಂತಹ ಅನುಷ್ಠಾನ, ಸಾಕಷ್ಟು ಜನ ತಾಯಂದರು ಅಲ್ಲೂ ಸಹಿತ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬಂತೆ ಲಕ್ಷ್ಮೀ ಆರಾಧನೆ ಮಾಡಬೇಕು ಅಂಥೇಳಿ ಬೇಕಾದಷ್ಟು ಪೂಜಾ ಸಾಮಗ್ರಿಗಳನ್ನೆಲ್ಲವನ್ನು ಸಹಿತ ಸಿದ್ಧತೆ ಮಾಡಿಕೊಂಡು ಸಾಮೂಹಿಕವಾಗಿ ಬಹಳ ಶ್ರದ್ಧಾಭಕ್ತಿಯಿಂದ ಕೂತು ರಾಯಚೂರಿನ ಜನತೆ, ಅಲ್ಲಿರ್ತಕ್ಕಂಥ ತಾಯಂದರು, ಸಾಕಷ್ಟು ಜನ ಹೆಣ್ಣುಮಕ್ಕಳು ಉಡಿ ತುಂಬುವ ಕಾರ್ಯಕ್ರಮ, ಎಲ್ಲವೂ ಬಹಳ ಅರ್ಥಗರ್ಭಿತವಾಗಿತ್ತು. ಸಾಮೂಹಿಕವಾಗಿ ಕೂತಾಗ ಅಲ್ಲಿ ಮಾತಾಡಿದ್ದುಂಟು. ಇದೆಲ್ಲ ಆನಂದ್ ಗುರುಜಿಯವರು ಯಾವುದೂ ಕಣ್ಣಿಗೆ ಬಟ್ಟೆ ಕಟ್ಟಿ ಮಾತಾಡುವಂಥದ್ದೇನಿಲ್ಲ, ನೈಜತೆ. ನಾವು ಏನು ಮಾತಾಡಿದ್ದೀವಿ, ನಾವು ಏನು ಮಾತಾಡ್ತಾ ಇದ್ದೀವಿ, ಹೇಗೆ ಜನಸಾಗರ ನನ್ನ ಹಿಂದಿದೆ, ಮತ್ತು ಆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅತಿಥಿಗಳು ಯಾರು, ಮತ್ತು ಕಾರ್ಯಕ್ರಮ ಹೇಗಾಗಿದೆ ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ಹಿಂದೆ ಯಾವುದೇ ಒಂದು ವಿಚಾರ ಆದರೂ ಸಹಿತ ಹೇಳಿದ್ದನ್ನು ಕೇಳಬೇಕಾಗಿತ್ತಷ್ಟೇ. ಇವತ್ತು ಹೇಳುವಷ್ಟನ್ನೂ ನೀವು ಸಹಿತ ಕಣ್ಣಲ್ಲಿ ನೋಡಬಹುದು. ಅದು ನನ್ನ ವಾಹಿನಿಯಲ್ಲಿ ಮಾತ್ರವೇ ಅಲ್ದಿರ, ಸಾಕಷ್ಟು ಜನ ಮೊಬೈಲುಗಳಲ್ಲೂ ಸಹಿತ ಚಿತ್ರೀಕರಿಸಿದ್ದಾರೆ. ಮೊಬೈಲುಗಳಲ್ಲೂ ಚಿತ್ರೀಕರಿಸಿ ನಡೆದಂಥ ಸಂಪೂರ್ಣ ಘಟನೆಯನ್ನು ಪ್ರತಿಯೊಬ್ಬರು ಸಹಿತ ತಿಳಿಯುವಂತೆ ಮಾಡಿರ್ತಾರೆ ಈ ಮೊಬೈಲ್ ಚಿತ್ರೀಕರಣ ಸಹಿತ. ಆಗ ಮಧ್ಯಾಹ್ನದ ಸಂಕಲ್ಪದಲ್ಲೇ ಹೇಳಿದೆ, ಇವತ್ತು ವಿಶೇಷವಾದಂಥ ಮಳೆ ಆಗಲೇಬೇಕು, ಮಳೆ ಆಗುತ್ತೆ, ಸಾಮೂಹಿಕವಾಗಿ ಎಲ್ಲರೂ ಪ್ರಾರ್ಥನೆ ಮಾಡೋಣ ಅಂಥೇಳಿ ಆಗ ಶಿವನ ಪ್ರಾರ್ಥನೆ. ಅದಾದ ನಂತರ ಸಂಜೆ ವೇದಿಕೆಯಲ್ಲಿ ಸಂಪೂರ್ಣವಾಗಿ ಮಳೆಯಲ್ಲೇ ಕೂತು ನಾವು ಮಾತಾಡಿರ್ತಕ್ಕಂಥದ್ದು, ಜೊತೆಗೆ ಮಳೆ ಅಂದರೆ ರಾಯಚೂರಿಗೆ ಆ ಒಂದು ಗಂಟೆಗಳ ಕಾಲ ಬಂದಂತಹ ಮಳೆ, ಅದು ರಾಯಚೂರಿನ ಜನತೆ, ನಿಮ್ಮಲ್ಲಿ ಯಾರಾದರೂ ಸಂಬಂಧಿಕರು ರಾಯಚೂರಿನಲ್ಲಿರೋರು ಇದ್ದರೆ ಒಂದು ಕರೆ ಮಾಡಿ ತಿಳ್ಕೊಳ್ಳಿ ಹೇಗಿರುತ್ತೆ ಪರಿಸ್ಥಿತಿ, ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು. ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಬಹುಶಃ ಧರ್ಮೋ ರಕ್ಷತಿ ರಕ್ಷತ, ಧರ್ಮ ಸಂರಕ್ಷಣೆ, ಧರ್ಮ ಮಾರ್ಗ, ಜೊತೆಗೆ ಈ ಧರ್ಮದ ವಿಜಯತೆ, ಧರ್ಮದ ಪತಾಕೆ ಹಾರಬೇಕು ನಿರಂತರವಾಗಿ. ಅದಕ್ಕಾಗಿ ನಾವು ನೀವೆಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಇಟ್ಟಂಥ ಮುಹೂರ್ತ, ಆ ಮುಹೂರ್ತದ ಬಲ ಇಷ್ಟೆಲ್ಲಕ್ಕೂ ಕಾರಣ ಆಯಿತು. ಒಳ್ಳೆಯದಾಗಲಿ, ವಿಷಯ ಸಾಕಷ್ಟು ಇದೆ, ಕೂತ್ಕೊಳ್ಳಿ, ನಾನು ಮಾತಾಡ್ತೇನೆ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ, ಪಂಚಾಂಗ ಶ್ರವಣ ಮಾಡೋಣ. ನೀನು ವಿನಾಯಕ ಅಂತಂದೆ, ಆ ವಿನಾಯಕನಿಗೆ ನಾಳೆ ಸಂಕಷ್ಟರ ಮಹಾಗಣಪತಿ, ಅಂಗಾರಕ ಚತುರ್ಥಿ. ಅಂಗಾರಕ ಚತುರ್ಥಿ ಆದ್ದರಿಂದ ನಾಳೆ ನಮ್ಮ ಪ್ರಯಾಣ ಮಂಗಳೂರಿನತ್ತ ಇದೆ. ಮಂಗಳೂರಲ್ಲಿ ನಾಳೆ ವಿಶೇಷವಾಗಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ, ನನ್ನ ಅಭಿಮಾನಿ ಬಳಗದಿಂದ, ಮಂಗಳೂರಿನ ನನ್ನ ಅಭಿಮಾನಿ ಬಳಗದಿಂದ ಅಲ್ಲಿ ನನ್ನ ಕಾರ್ಯಕ್ರಮದ, ಅಂದರೆ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಮಂಗಳೂರಿನ ಭಾಗಕ್ಕೆ ಸಂಬಂಧಪಟ್ಟಂಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರತಕ್ಕಂಥ ಮುರಳಿ ಅವರು ಒಂದು ದೇವಿಯ ಒಂದು ಪ್ರಾರ್ಥನೆ ಬಹಳ ವಿಶೇಷವಾಗಿ ನಡೆಸಿದ್ದಾರೆ. ಅಲ್ಲಿನ ವಿಳಾಸ ಒಂಚೂರು ಹೇಳಿದ್ರು. ವೀಕ್ಷಕರೇ, ನಾಳೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮಂಗಳೂರಿನ ಉರ್ವಾ ಚಿಲಿಂಬೆಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಗುರುಜಿಯವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಮುರಳಿಕುಮಾರ್ ಮತ್ತು ಶ್ರೀಮತಿ ಕುಸುಮ ಮುರಳಿಕುಮಾರ್ ಅವರ ಸ್ವಗೃಹದಲ್ಲಿ ಶ್ರೀದೇವಿಯ ದರ್ಶನ ಸೇವೆಯನ್ನು ಬಹಳ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗ್ತಾ ಇದೆ. ಕಾರ್ಯಕ್ರಮ ಇವತ್ತಿಂದನೇ ಪ್ರಾರಂಭ ಆಗಿದೆ. ಗುರುಜಿಯವರ ದಿವ್ಯ ಉಪಸ್ಥಿತಿ ನಾಳೆ ಕಾರ್ಯಕ್ರಮದಲ್ಲಿರುತ್ತೆ. ನಾಳೆ ಮಂಗಳವಾರ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ ಉರ್ವಾ ಸ್ಟೋರ್ ಜಂಕ್ಷನ್ನಿಂದ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಮೆರವಣಿಗೆಯಲ್ಲಿ ಚಿಲುಂಬೆಯಲ್ಲಿರುವ ಸ್ವಗೃಹಕ್ಕೆ ಕರೆತರಲಾಗುತ್ತೆ. ನಂತರ ಮಹಾಪೂಜೆ ನಡೆದು ಶ್ರೀದೇವಿಯ ದರ್ಶನ ಸೇವೆ ಜರುಗುತ್ತೆ. ತದನಂತರ ಗುರುಜಿಯವರ ಆಶೀರ್ವಚನ ಕಾರ್ಯಕ್ರಮವನ್ನು ಕೂಡ ನಡೆಸಲಾಗುತ್ತೆ. ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಪಂಡಿತ್ ಹೌಸ್, 4ನೇ ಅಡ್ಡರಸ್ತೆ, ಉರ್ವಾ ಚಿಲಿಂಬಿ, ಮಂಗಳೂರು. ಪಂಡಿತ್ ಹೌಸ್, 4ನೇ ಅಡ್ಡರಸ್ತೆ, ಉರ್ವಾ ಚಿಲಿಂಬಿ, ಮಂಗಳೂರು. ಇಲ್ಲಿ ಇರುವಂತಹ ಶ್ರೀಮತಿ ಮುರಳಿ ಕುಸುಮ ಮುರಳಿಕುಮಾರ್, ಶ್ರೀ ಮುರಳಿಕುಮಾರ್ ಮತ್ತು ಶ್ರೀಮತಿ ಕುಸುಮ ಮುರಳಿಕುಮಾರ್ ಅವರ ಸ್ವಗೃಹದಲ್ಲಿ ನಡೀತಾ ಇರುವಂಥದ್ದು ಶ್ರೀದೇವಿಯ ದರ್ಶನ ಸೇವೆ. ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ ಮನೀಗ ಮತ್ತೆ ಮುಂದುವರ್ಸೋಣ. ಖಂಡಿತ, ಖಂಡಿತ, ಭಗವತಿ ಅನುಗ್ರಹ ಇರಲಿ. ಮಂಗಳೂರಿನ ಸುತ್ತಮುತ್ತಿರ್ತಕ್ಕಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬಹುದು. ಮೊನ್ನೆ ಅಷ್ಟೇ ರಾಯಚೂರು ಆಯಿತು, ನಿನ್ನೆ ಹಾಸನ ಆಯಿತು, ಇನ್ನು ನಾಳೆ ಬೆಳಗ್ಗೆ ಇದ್ದರೆ ಮಂಗಳೂರು. ಒಟ್ಟು ನಿರಂತರವಾದಂತಹ ಪ್ರಯಾಣ, ಮಹರ್ಷಿ ಯಾತ್ರೆ ನಡೀತಲೇ ಇರುತ್ತೆ. ಹಾಗೆ ಏನೇ ಆದರೂ ಸಹಿತ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ಮೇಲೆ ಇವೆಲ್ಲ ನಡೆಯುವಂಥದ್ದು. ನಾಳಿನ ನೇರ ಪ್ರಸಾರ ಕಾರ್ಯಕ್ರಮ ಆದಮೇಲೆ ಸಂಕಷ್ಟರ ಮಹಾಗಣಪತಿ ನಾಳೆ ಬಹಳ ವಿಶೇಷವಾದ್ದು. ನಾಳೆ ನೀವು ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು,
ನಾಳೆ ಅಂಗಾರಕನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅಂಗಾರಕ ಚೌತಿ ಅಂತಲೂ ಹೇಳ್ತಾರೆ. ಅದರಿಂದ ನಾಳೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮದುವೆ ಆಗದಿರತಕ್ಕಂಥ ಹೆಣ್ಣುಮಕ್ಕಳು ಅಥವಾ ಮದುವೆಯಾಗಿ ಸಂತಾನ ವಿಳಂಬ ಇರತಕ್ಕಂಥವ್ರು, ವಾಸ್ತುಗೃಹದಲ್ಲಿ ಸಮಸ್ಯೆಗಳು ಹೊತ್ತಿರತಕ್ಕಂಥವ್ರು, ಸಮಸ್ಯೆ ಎಂಬತಕ್ಕಂಥ ಸಿನಿಮಾಲೆಯಲ್ಲಿ ಪ್ರತಿದಿನ ಮಿಂದು ತೇಲ್ತಿರ್ತಕ್ಕಂಥವ್ರು, ನಾಳೆ ನೀವು ಮಾಡುವಂಥ ಅನುಷ್ಠಾನದಲ್ಲಿ ಸಾಕಷ್ಟು ಫಲಗಳಿದೆ. ಅದರಿಂದ ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂಥ ವಿಶೇಷವಾದ ಗಣಪ, ಉದ್ಭವ ಗಣಪ, ಶ್ರೀಗಣಪ ಮತ್ತು ಮಹಾಗಣಪತಿಯ ಅನುಷ್ಠಾನಗಳನ್ನು ಶ್ರದ್ಧಾಭಕ್ತಿಯಾಗಿ ನಾಳೆ ಯಾರೊಬ್ಬರು ನೀವು ಸಂಕಷ್ಟರ ಮಹಾಗಣಪತಿಯನ್ನು ಆರಾಧನೆ ಮಾಡ್ತಿರೋ ನಿಮ್ಮ ನಿಮ್ಮ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಬಹುದು. ನಾಳೆಯ ತಿಥಿವಾರ ನಕ್ಷತ್ರ ಯೋಗ ಫಲ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದರ ಬಗ್ಗೆ ಮತ್ತಷ್ಟು ವಿಚಾರ ಇದೆ, ತಿಳಿಸ್ತೀನಿ. ಆದರೆ ಅದಕ್ಕೂ ಮುನ್ನ ಇವತ್ತು ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲದತ್ತ ಮುಂದೆ ಸಾಗೋಣ. ಅಂಬ ಯಾದೇವಿ ಸರ್ವೋಪದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಹೇ ವಿಳಂಬಿರಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 12/6/2017 ಸೋಮವಾರ ತೃತೀಯ ಪೂರ್ವಾಷಾಢ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು 12/6/2017 ಸೋಮವಾರ ತೃತೀಯ ಪೂರ್ವಾಷಾಢ ನಕ್ಷತ್ರ. 12 ಅಂದ ತಕ್ಷಣ ಕೆಲವಷ್ಟು ಜನ ವಿದ್ಯಾರ್ಥಿಗಳ ಕಿವಿ ನೆಟ್ಟಗಾಗುತ್ತೆ. ಕಾರಣ 17ರ ಕಾರ್ಯಕ್ರಮ ಹೇಗೆ, ಜೊತೆಗೆ ನಾವು ಸೇರಿಸಬೇಕಾಗಿರ್ತಕ್ಕಂತಹ ನಮ್ಮ ಒಂದು ಸರ್ಟಿಫಿಕೇಟ್ಸನ್ನು SLC ಮತ್ತು PUC ಮಕ್ಕಳಿಗೆ ಇದೊಂದು ಆತಂಕ ಶುರುವಾಯಿತು. ದಿನ ಹತ್ತಿರ ಬಂದಾಯಿತು, ಇನ್ನೂ ನಾನು ಸೇರಿಸಿಲ್ಲ, ಕೊಟ್ಟಿಲ್ಲ, ಗುರುಗಳಿಗೆ ನಾನು ಸರ್ಟಿಫಿಕೇಟ್ಸ್ ಕಳಿಸಿಲ್ಲ ಅನ್ನೋ ಆತಂಕ ನಿಮಗಿದ್ದರೆ, ಇಲ್ಲಿ ಚಿಕ್ಕದಾದಂತಹ ಪುಟ್ಟದಾದಂತಹ ಒಂದಿಷ್ಟು ಬದಲಾವಣೆಗಳಿದೆ. ಈ ಬದಲಾವಣೆ ಸಹಿತ ನಿಮಗಾಗಿ ನಿಮಗೋಸ್ಕರನೇ. ಎಷ್ಟೋ ಜನ ವಿದ್ಯಾರ್ಥಿಗಳು 550 ಬಂದಿರತಕ್ಕಂಥವ್ರು, ಹಾಗೆ 625ಕ್ಕೆ 600 ಬಂದಿರತಕ್ಕಂಥವ್ರು, 600 ಬಂದಿರತಕ್ಕಂಥವ್ರು, 580 ಬಂದಿರತಕ್ಕಂಥವ್ರು. ನಿಮ್ಮ ಒಳಮನಸ್ಸು ಹೇಳುತ್ತೆ, ನಾನು ಕಷ್ಟಪಟ್ಟು ಓದಿರತಕ್ಕಂಥದ್ದು, ನಾನು ಬರೆದಂತಹ ಅಂಕ ಅಂದರೆ ನಾನು ಬರೆದಿರತಕ್ಕಂಥ ಎಕ್ಸಾಮ್ ಏನಿದೆ, ಇದು ಸಂಪೂರ್ಣವಾದಂತಹ ಮಾರ್ಕ್ಸ್ ನನಗೇ ಬರಬೇಕು. 625 ಇದ್ದರೆ 625 ಅಥವಾ 24ರವರೆಗೂ ಬರಬೇಕು. ಹಾಗೆ 600 ಇದ್ದರೆ 600 ತನಕ, 600 ಅಂದರೆ 599ವರೆಗೂ ನನಗೇ ಬರಬೇಕು. ಈ ಪ್ರಕಾರ ಮನಸ್ಥಿತಿ ಉಳ್ಳಂತಹ ವಿದ್ಯಾರ್ಥಿನಿಯರು, ಇನ್ನೂ ನಿಮ್ಮ ಪೇಪರ್ಸ್ನ ರಿವ್ಯಾಲ್ಯುವೇಷನ್ಸ್ಗೆ ಹಾಕ್ಕೊಂಡಿರೋರಿದ್ದೀರಿ, ಯಾಕೆಂದರೆ ಈ ಒಂದು ಸವಿಸ್ತಾರವಾದಂತಹ ಈ ಸಂಪೂರ್ಣ ವಿಚಾರ ನಮ್ಮ ಗಮನಕ್ಕೆ ಬರಲಿಕ್ಕೆ ನಾವು ಬೋರ್ಡ್ಗೆ ಹೋದಾಗ ಬೋರ್ಡಲ್ಲಿರ್ತಕ್ಕಂಥ ಅಧಿಕಾರಿಗಳು ಈ ವಿಚಾರವನ್ನು ನಮ್ಮ ಗಮನಕ್ಕೆ ತಂದರು. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಇದರದ್ದು 17ನೇ ತಾರೀಕು ಪುಟ್ಟಣ್ಣಚಿಟ್ಟಿಪುರ ಭವನದಲ್ಲಿ ಟೌನ್ ಹಾಲಲ್ಲಿ ನಡೀಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು 1ನೇ ತಾರೀಕುವರೆಗೂ ಅಂದರೆ ಈ ತಿಂಗಳ ಸಂಪೂರ್ಣ ಪುನಃ ರಿವ್ಯಾಲ್ಯುವೇಷನ್ಸ್ ಹೋಗ್ತಾ ಇರೋದ್ರಿಂದ, ಪೇಪರ್ಸ್ ಹೋಗ್ತಾ ಇರೋದ್ರಿಂದ ಸರಿಯಾದಂಥ ರಿಸಲ್ಟ್ಸ್ ಬರ್ತಾ ಇಲ್ಲ. ನಾನು 17ನೇ ತಾರೀಕು ಈ ಕಾರ್ಯಕ್ರಮವನ್ನು ಮಾಡಿ ಮುಗಿಸ್ಬಿಟ್ರೆ ಇನ್ನಷ್ಟು ಜನ ಗೆದ್ದು ಒಳ್ಳೆ ಅಂಕಗಳು ತೆಗೆದುಕೊಂಡಿರತಕ್ಕಂಥವರ ಮನಸ್ಸು ಬಹಳ ನೋವಲ್ಲ ಕಾರಣ ಆಗ್ಬೋದು. ಅಯ್ಯೋ, ನಾವು ಕಷ್ಟಪಟ್ಟು ಹೋದ್ರೂ ಸಹಿತ ನಮಗೆ ಈ ವೇದಿಕೆ ಮಿಸ್ ಆಯ್ತಲ್ಲ, ಈ ವೇದಿಕೆಯಲ್ಲಿ ಗುರುಗಳ ಹತ್ರ ಹೋಗೋದು ನಿಂತ್ಕೊಂತಲ್ಲ, ನಮ್ಮ ಮನಸ್ಸಲ್ಲ ಬಾಧೆ ಉಳಿಬಾರ್ದು ಅಂಥೇಳಿ 30ನೇ ತಾರೀಕುವರೆಗೂ ನಾವು ಇದನ್ನು ಮುಂದೂಡಿದ್ದೀವಿ. ಅಂದರೆ 17ನೇ ತಾರೀಕು ಆಗಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಡೇಟು ಅಂದರೆ ಮುಂದೆ ಯಾವತ್ತು ನಾನು ಮಾಡ್ತಾಯಿದ್ದೀನಿ, ಯಾವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಎಂಬತಕ್ಕಂಥದ್ದನ್ನು ಇನ್ನೂ ನಿಗದಿಪಡಿಸಿಲ್ಲ. ಆದರೆ 30ನೇ ತಾರೀಕುವರೆಗೂ ಮಕ್ಕಳಿಗೆ ಈ ಒಂದು ರಿವ್ಯಾಲ್ಯುವೇಷನ್ಸ್ಗೆ ಅವಕಾಶ ಇರೋದರಿಂದ, ಮಕ್ಕಳು ಯಾರೇ ರಿವ್ಯಾಲ್ಯುವೇಷನ್ಗೆ ಪೇಪರ್ನ ಹಾಕಿದ್ದೀರಿ ಅಂತಹ ಅವರ ಮಾರ್ಕ್ಸು ಕಂಪ್ಲೀಟಾಗಿ ಆಚೆ ಬರತಕ್ಕಂಥದ್ದು, ಸಂಪೂರ್ಣವಾದಂಥ ಅಂಕಗಳ ಪಟ್ಟಿ ಹೊರಬೀಳ್ತಕ್ಕಂಥದ್ದು 30ನೇ ತಾರೀಕು. ಆ 30ರವರೆಗೂ ನಾವು ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದಿಲ್ಲ. 30ನೇ ತಾರೀಕು ಕಳೆದ ಮೇಲೆ ಹಿಂದಲೇ ಒಂದು ಡೇಟನ್ನು ಫಿಕ್ಸ್ ಮಾಡ್ತೀವಿ, ಆ ಡೇಟಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಆದಂತಹ ಬದಲಾವಣೆಗೆ ಆನಂದ್ ಗುರುಜಿಯವರು ಕ್ಷಮೆಯಾಚಿಸ್ತಾ ಇದ್ದಾರೆ, ಯಾಕೆಂದರೆ ವಿದ್ಯಾರ್ಥಿಗಳ ಮನಸ್ಸು ನೊಯ್ಯಬಾರದು. ಪೋಷಕರು ನಮ್ಮ ಮಕ್ಕಳು ಇಷ್ಟು ಕಷ್ಟಪಟ್ಟು ಓದಿದ್ರು, ಸ್ವಲ್ಪ ದಿನ ವ್ಯತ್ಯಾಸ ಆಗಿ ಇಂಥ ಒಂದು ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಂಡ್ವಲ್ಲ ಅನ್ನೋ ನೋವು ನಿಮಗಿರಬಾರ್ದು. ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಳ್ಳುವಂತಹ ತೀರ್ಮಾನ, ನಾನಾಗಬಹುದು ಅಥವಾ ನನ್ನ ಜೀ ಕನ್ನಡ ಆಗಿರ್ಬೋದು, ಈಗ ಒಂದು ತೀರ್ಮಾನ ನಾವು ತೆಗೆದುಕೊಳ್ಳಲಿಕ್ಕೆ ಕಾರಣ ಬೋರ್ಡಲ್ಲಿ ನಮಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ. ಅದಕ್ಕೋಸ್ಕರ ಸ್ವಲ್ಪ ತಾವೆಲ್ಲರೂ ಸಮಾಧಾನದಿಂದಿದ್ದು ಆದಷ್ಟು ಅಂಕಗಳ ಪಟ್ಟಿ ಬಂದಾದ ನಂತರ ಹಿಂದಲೇ ನಾವು ಕೊಡುವಂತಹ ಡೇಟ್ಗೆ ಸಿದ್ಧರಾಗಿ ಒಳ್ಳೆಯದಾಗಲಿ. ಇನ್ನು ಸೋಮವಾರ ತೃತೀಯ ಪೂರ್ವಾಷಾಢ ನಕ್ಷತ್ರ, ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ. ಇನ್ನು ಇವತ್ತಿನ ಯೋಗ ಫಲ ಬಹಳ ವಿಶೇಷವಾಗಿರತಕ್ಕಂಥದ್ದು. ನಾಳೆ ಸಂಕಷ್ಟಾರ ಮಹಾಗಣಪತಿ, ನಾಳೆ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ತಲೆಗೆ ಸ್ನಾನ ಮಾಡಿ, ಮಂಗಳವಾರ ತಲೆಗೆ ಸ್ನಾನ ಮಾಡಿ ನಿಮ್ಮ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಗಣಪನ ಆಲಯಕ್ಕೆ ಹೋಗಿ ಬನ್ನಿ, ಗಣಪತಿ ದರ್ಶನ ಮಾಡ್ತಾ ಅದರಲ್ಲೂ ನಾಳೆ
ಬಿಳಿ ಎಕ್ಕದ ಗಿಡಕ್ಕೆ, ಅರ್ಕ ವೃಕ್ಷಕ್ಕೆ, ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ಒಂದು ಅರಿಶಿಣದ ಕೊಂಬಾಗಲಿ, ಅಥವಾ ಒಂದು ಗಣಪತಿಯ ವಿಗ್ರಹವಾಗಲಿ, ಅಥವಾ ಒಂದು ಬೆಲ್ಲದಚ್ಚಾಗಲಿ, ಅಂತಹದ್ದನ್ನು ಅಲ್ಲಿಟ್ಟು ನಾಳೆ ಸಂಧ್ಯಾಕಾಲದಲ್ಲಿ ನೀವು ಸಂಕಷ್ಟರ ಮಹಾಗಣಪತಿ ಹೇಗೆ ಆಚರಣೆ ಮಾಡ್ತಿರೋ ಅದೇ ಪ್ರಕಾರ ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ನೀವು ಗಣಪತಿ ವಿಗ್ರಹವನ್ನು ಇಟ್ಟು ಅಲ್ಲಿ ನೀವು ಪೂಜೆಯನ್ನು ಸಲ್ಲಿಸಿದ್ರೆ ಎರಡು ದೀಪ, ಅಲ್ಲಿ ನೀವು ಮನೆಯಲ್ಲಿ ನೀವು ಕ್ರಮಬದ್ಧವಾಗಿ ನೀವು ಸಂಕಷ್ಟಾರ ಗಣಪತಿನ ಏನೆಲ್ಲ ಮಾಡ್ತಿರೋ ಅಂತಹದ್ದು ಅದೇ ನೆಲದ ಮುಂಭಾಗದಲ್ಲಿ ಬಿಳಿ ಎಕ್ಕದ ಗಿಡದ ಮುಂಭಾಗದಲ್ಲಿ ಗೋಮಯ ಗೋಮೂತ್ರದಿಂದ ಶುದ್ಧಿ ಮಾಡಿ, ಅಂದರೆ ಹಸುವಿನ ಸಗಣಿಯಿಂದ ಆ ನೆಲವನ್ನು ಶುದ್ಧಿ ಮಾಡಿ ಲಕ್ಷಣವಾಗಿ ಅದರ ಮುಂದೆ ಒಂದು ರಂಗೋಲಿನ ಹಾಕಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖ ಅಥವಾ ಪಶ್ಚಿಮಾಭಿಮುಖವಾಗಿ ಕೂತು ಅಲ್ಲಿ ಅನುಷ್ಠಾನವನ್ನು ಪ್ರಾರಂಭಿಸಿ ಆ ವಿಶೇಷವಾಗಿರ್ತಕ್ಕಂತಹ ಆ ಗಿಡಕ್ಕೆ ಒಂದು ಶಕ್ತಿ ಇದೆ, ಬಿಳಿ ಎಕ್ಕದ ಗಿಡಕ್ಕೆ ಆಕರ್ಷಣೆ ಮಾಡೋ ಶಕ್ತಿ ಇದೆ. ಅದನ್ನು ಸಂಪೂರ್ಣವಾಗಿ ಗಣಪತಿ ಅಂತಲೇ ನಾವು ಪ್ರಾರ್ಥನೆ ಮಾಡ್ತೀವಿ. ಯಾಕೆಂದರೆ 13 ವರ್ಷ ತುಂಬಿದ ನಂತರ ಆ ಗಿಡದ ಬುಡದಲ್ಲಿ ಆ ಬೇರಲ್ಲಿ ತಾಯಿ ಬೇರು ಅಂತ ಏನು ಹೇಳ್ತೀವಿ ಆ ಬೇರಲ್ಲೇ ಒಂದು ಗಣಪನ ಆಕೃತಿ ಬಂದಿರುತ್ತೆ, ಚಿತ್ರ ಬಂದಿರುತ್ತೆ. ಇವತ್ತಿಗೂ ಸಹಿತ ಸಾಕಷ್ಟು ಜನ ಸಾಧಕರು ತಂತ್ರ ಮಂತ್ರ ಯಂತ್ರಗಳನ್ನು ಸಾಧನೆ ಮಾಡ್ತಕ್ಕಂಥವ್ರು, ಸಾಕಷ್ಟು ಜನ ಘನಪಂಡಿತರು ವಿದ್ಯಾವಂತರು ಬಿಳಿ ಎಕ್ಕದ ಬೇರಲ್ಲಿ ಗಣಪನ್ನು ಮೂಡಿಸಿ ಗಣಪತಿಯ ವಿಗ್ರಹವನ್ನು ಕೆತ್ತನೆ ಮಾಡಿ ಅದನ್ನು ಮನೆಯಲ್ಲಿಟ್ಟು ಆರಾಧನೆ ಮಾಡತಕ್ಕಂಥ ಪದ್ಧತಿ ಇವತ್ತಿಗೂ ಇದೆ. ಅಂದರೆ ಆ ಗಿಡಕ್ಕೆ ಅಷ್ಟು ಶಕ್ತಿ ಇದೆ. ಅಂತಹದ್ರಲ್ಲಿ ಸಂಕಷ್ಟರ ಮಹಾಗಣಪತಿನ ನಾಳೆ ದಿವಸ ಆ ಒಂದು ಬಿಳಿ ಎಕ್ಕದ ಗಿಡದ ಮುಂಭಾಗದಲ್ಲಿ ಶುದ್ಧಿ ಮಾಡಿ ಅಲ್ಲೇ ನೀವು ಆ ಒಂದು ಸಂಕಷ್ಟರ ಮಹಾಗಣಪತಿಯ ಆಚರಣೆ ಮಾಡೋದರಿಂದ ವೃತ ಕಥೆ ಅಂದರೆ ಆ ಕಥೆಯೂ ಅಲ್ಲೇ ಓದಬೇಕು, ವೃತಾನುಷ್ಠಾನವನ್ನು ಅಲ್ಲೇ ಮಾಡಬೇಕು, ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಅದೇ ಗಿಡದ ಹತ್ರ ತೆಗೆದುಕೊಂಡೋಗಿ ಅಲ್ಲೇ ನೈವೇದ್ಯ ಮಾಡಬೇಕು, ಅಲ್ಲೇ 4-6 ಜನ ಭಕ್ತರಿಗೆ ಹಂಚಬೇಕು. ಈ ಪ್ರಕಾರವಾದಂಥ ಅನುಷ್ಠಾನವನ್ನು ನಾಳೆ ಕ್ರಮಬದ್ಧವಾಗಿ ನಾವು ಮಾಡಬೇಕು. ನಾವು ಮಾಡಿದ್ರೆ ಯಾರೊಬ್ಬರು ಮಾಡಿದ್ರು ಸಹಿತ ಖಂಡಿತ ಹೇಳ್ತೀನಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ದೇವಾಲಯದಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು, ಮನೆಯಲ್ಲಿ ದೇವಾಲಯದಲ್ಲಿ ಮಾಡ್ತಕ್ಕಂಥವ್ರು ಸಹಿತ ನಾಳೆ ದಿವಸ ನೀವು ಬಿಳಿ ಎಕ್ಕದ ಗಿಡದ ಹತ್ರ ಮಾಡೋದು ಬಹಳ ಉತ್ತಮ. ಹಾಗಂತ ಪ್ರತಿ ತಿಂಗಳು ಪ್ರತಿ ಮಾಸದಲ್ಲೂ ಸಹಿತ ಸಂಕಷ್ಟರ ಮಹಾಗಣಪತಿಯನ್ನು ಒಂದು ಗಣಪತಿ ದೇವಸ್ಥಾನಕ್ಕೆ ಒಪ್ಪಿಸ್ತಾ ಇದ್ದೀವಿ ನಾವು, ಅಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಹೆಸರಲ್ಲಿ ಸಂಕಲ್ಪ. ಈ ಬಾರಿ ಹೇಗೆ ಅನ್ನೋದು ನಿಮ್ಮಲ್ಲಿ ಚಿಂತನೆ ಬರ್ಬೋದು. ಪ್ರತಿ ತಿಂಗಳು ಬರ್ತಕ್ಕಂಥ ಸಂಕಷ್ಟರ ಮಹಾಗಣಪತಿಗೂ ನಾಳೆಯ ಮಹಾಸಂಕಷ್ಟ ಗಣಪತಿಗೂ ಅಂದರೆ ಸಂಕಷ್ಟರ ಮಹಾಗಣಪತಿಗೂ ಸ್ವಲ್ಪ ವ್ಯತ್ಯಾಸವಿದೆ. ಆದರೂ ನಾಳೆನೂ ಸಹಿತ ನೀವು ದೇವಾಲಯದಲ್ಲೂ ಪೂಜೆ ಕೊಡಿ ತಪ್ಪಲ್ಲ. ಆದರೆ ನೀವು ನಿಮ್ಮ ಸ್ವಯಂ ಪ್ರೇರಿತರಾಗಿ ನಿಮ್ಮ ಶಕ್ತಿ ಅನುಸಾರ ದೇಹನ ದಂಡಿಸಿ ಭಗವಂತನ ಸೇವೆ ಮಾಡುವಂತಹ ಭಾಗ್ಯ ನಾಳೆ ನೀವು ಮಾಡೋದ್ರಿಂದ ನಾಳೆ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಕಷ್ಟು ವಿಚಾರಗಳಿದೆ, ಮುಂದೆ ತಿಳಿಸ್ತಾ ಹೋಗೋಣ. ದರ್ಪಣಾಂಜನ ದರ್ಶನ ಮಾಡೋಣ. ಅಂಬಾ ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸಿ 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 ನಮೋ ನಮಃ ಭಗವತೀ ಶ್ರೀರಾಜರಾಜೇಶ್ವರೀ ನಮಃ ಲಕ್ಷ್ಮೀನಾರಾಯಣಾಭ್ಯ ನಮಃ ವಾಣಿ ವಿಶ್ವನಾಥಾಭ್ಯ ನಮಃ ಶುಚಿಪುರಂದರಾಭ್ಯ ನಮಃ ಅರುಂಧತಿ ವಸಿಷ್ಠಾಭ್ಯ ನಮಃ ಸೀತಾರಾಮಾಭ್ಯ ನಮಃ ಜಾನಕೀವಲ್ಲಭಾಯ ನಮಃ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಭಗವತಿ ಶ್ರೀರಾಜರಾಜೇಶ್ವರಿ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ಗಣಪತಿ ಆಯಿತು, ಸಂಕಷ್ಟರ ಗಣಪತಿಯ ವೃತಾನುಷ್ಠಾನದ ಬಗ್ಗೆ ನಿಮಗೆ ತಿಳಿಸಿದ್ದಾಯಿತು. ಇನ್ನು ರಾಶಿಫಲ ತಿಳಿಸೋದಿದೆ, ರಾಶಿಫಲದಲ್ಲಿ ತಿಳ್ಕೊಳ್ಳೋದು ಸಾಕಷ್ಟು ಇದೆ. ಕೂತ್ಕೊಳ್ಳಿ, ತಿಳಿಸ್ತೀನಿ. ಗುರುಜಿ ಈಗ ರಾಶಿಫಲಗಳನ್ನು ಪ್ರಾರಂಭ ಮಾಡುತ್ತಾ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭ್ಯಶ್ಚ ರಾಹವೇ ಕೇತವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೀನ್ ನಮಃ ತ್ರಯಂಬಕ ಮಹಾಪುರುಷ ದೇವತಾಭ್ಯೋನ್ ನಮಃ. ಭಗವಂತ ಕಾಪಾಡುತ್ತ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ಇನ್ನು ರಾಶಿಫಲಗಳತ್ತ ಗಮನ ಹರಿಸುವಂಥದ್ದು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವಾರದ ಮೊದಲನೇ ದಿವಸ ಸೋಮವಾರ ಇವತ್ತಿನ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂತಹದ್ದು. ಅಷ್ಟು ನೀವಂದುಕೊಂಡಷ್ಟು ಸ್ಪೀಡಿಲ್ಲ, ಮನಸ್ಸಲ್ಲಿ ಒಂಥರಹ ಆತಂಕ, ಭಯದ ವಾತಾವರಣ. ಹಿಂದೆ ಅವತ್ತೋ ಮಾಡಿರ್ತಕ್ಕಂತಹ ತಪ್ಪು ಒಪ್ಪಿಗೋ, ಅಥವಾ ಹಿಂದೆ ನೀವು ಅಂದುಕೊಂಡಂತಹ ಕೆಲಸ ಮಾಡಲಿಕ್ಕೆ ಆಗದಿರ ಅಲ್ಲಾಗಿರ್ತಕ್ಕಂಥ ಸಣ್ಣ ಪುಟ್ಟ ಅಸಮಾಧಾನ ಇವತ್ತು ನಿಮ್ಮ ಮನಸ್ಸಲ್ಲಿ ಭಾಳ ನೋವು ಕೊಡಬಹುದು. ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿರಬಹುದು. ಒಟ್ಟಾರೆ ಮೇಷರಾಶಿಯವರಿಗೆ ಇವತ್ತು ಅಂತಹ ಒಂದು ಒಳ್ಳೆಯ ಭವಿಷ್ಯತ್ತಿಲ್ಲ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇಂತಹ ಒಂದು ದಿನ ಸಹಿತ ದೇವಿಯ ಪ್ರಾರ್ಥನೆಯನ್ನು ಶ್ರದ್ಧಾಭಕ್ತಿಯಾಗಿ ಮಾಡೋದ್ರಿಂದ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಧುಂ ದುರ್ಗಾಯೈ ನಮಃ ಓಂ ಧುಂ ದುರ್ಗಾಯೈ ನಮಃ ಓಂ ಧುಂ ದುರ್ಗಾಯೈ ನಮಃ. ಈ ಪ್ರಕಾರವಾಗಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ
ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು. ನಿಮ್ಮ ಕೋರಿಕೆಗಳನ್ನು ನಿಮ್ಮ ಮನೋಭಿಲಾಷೆಗಳನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೂ ಸಹಿತ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಂಬ ಸದಾಶಿವನ ಆಲಯಕ್ಕೆ ಅಂದರೆ ಶಿವಮಂದಿರಕ್ಕೆ ಬಂದು ಬಿಲ್ವಪತ್ರೆಯಿಂದಲೋ ಭಸ್ಮದಿಂದಲೋ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಅದನ್ನೇ ಸ್ವಲ್ಪ ನೀವು ಮಹಾಪ್ರಸಾದವಾಗಿ ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಮೇಷರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಮೇಷರಾಶಿಯವರಿಗೆ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 4:20 ತನಕ, 3 ರಿಂದ 4:20 ಮಧ್ಯದಲ್ಲಿ ಸಾಕಷ್ಟು ಅನುಕೂಲತೆಗಳಿದೆ. ಆದರೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಸಹಿತ ಬಹಳ ಆಲೋಚನೆ ಮಾಡಬೇಕಾಗುತ್ತೆ. ಆಲೋಚನೆ ಮಾಡಿ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಅಷ್ಟೇ ಅರ್ಥಗರ್ಭಿತವಾದಂತಹ ಲಾಭವನ್ನು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ವೃಷಭ ರಾಶಿ, ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವರ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭ ಇದೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ಅಂದುಕೊಂಡಿದ್ದನ್ನು ಸಾಧನೆ ಮಾಡುವ ಸಾಧಿಸುವಂತಹ ಛಲ ಇದೆ. ಇವತ್ತು ಯಾರೊಬ್ಬರು ಯಾವುದೇ ಒಂದು ವಿಚಾರ ಆದರೂ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ತೆಗೆದುಕೊಳ್ಳುವಂತಹ ನಿಲುವು ಬಹಳ ಅರ್ಥಗರ್ಭಿತವಾಗಿರುತ್ತೆ. ನಿಮ್ಮ ತೀರ್ಮಾನಕ್ಕೆ ಮತ್ತಷ್ಟು ವಿಶೇಷವಾದ ಫಲ ಸಿಗುತ್ತೆ. ಇವತ್ತು ಯಾರು ಯಾವುದೇ ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ಆಯಾ ಕೆಲಸಗಳಲ್ಲಿ ಹೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಅದೃಷ್ಟದ ದಿನ ಅಂದರೂ ಇದು ತಪ್ಪಾಗಲಾರದು. ಅದರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಸ್ವಲ್ಪ ಧೈರ್ಯದಿಂದಲೇ ಇವತ್ತು ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಹಾಗೆ ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡ್ತಾ ಇರ್ತೀರಿ. ಕೆಲಸ ಕಾರ್ಯದ ನಿಮಿತ್ತವೋ ಅಥವಾ ನಿಮ್ಮ ಮನೋಭಿಲಾಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೋ ಅಥವಾ ನಿಮ್ಮ ಮನಸ್ಸು ಸಂತೋಷಪಡಿಸ್ತಕ್ಕೋ ಎಲ್ಲೋ ಒಂದು ಕಡೆ ಒಟ್ಟು ದೂರಭಾರ ಪ್ರಯಾಣದ ಬಗ್ಗೆ ಒಂದಿಷ್ಟು ಚಿಂತನೆ ವೃಷಭ ರಾಶಿಯವರಿಗಿರಬಹುದು. ಆದರೆ ನಿಮ್ಮ ಪ್ರಯಾಣ ದಿನಾಂಕ, ಪ್ರಯಾಣ ಹೊರಡುವಂತಹ ಸಮಯ, ಇದರ ಬಗ್ಗೆ ಸರಿಯಾಗಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಡುವಂಥದ್ದು ಬಹಳ ಉತ್ತಮ. ಕಾರಣ ಪ್ರಸ್ತುತ ಗ್ರಹಗತಿಗಳು ವೃಷಭ ರಾಶಿಯವರಿಗೆ ಅಷ್ಟು ಸರಿಸಮಾನವಾದಲ್ಲ, ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಇದರಿಂದ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗಬಹುದು. ಆದರೆ ತಗೊಳ್ಳುವ ತೀರ್ಮಾನ ಅಥವಾ ಮಾಡುವಂತಹ ಕೆಲಸಗಳನ್ನು ಸ್ವಲ್ಪ ಆಲೋಚಿಸಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳ ಉತ್ತಮ. ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಇದೆಲ್ಲವನ್ನು ಸಹಿತ ಸಾಕಷ್ಟು ಅಭಿವೃದ್ಧಿ ಪಡಿಸ್ಕೊಳ್ತೀರಿ. ನೀವು ಅಂದುಕೊಂಡಂಗೆ ಇವತ್ತಿನ ಸಹ ನಿಮ್ಮ ಕೆಲಸಗಳನ್ನು ಸಹಿತ ಸಾಧನೆ ಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ. ಅಂದುಕೊಂಡಂತಹ ಕೆಲಸಗಳನ್ನು ಹೆಚ್ಚೆಚ್ಚು ಕ್ರಮಬದ್ಧವಾಗಿ ಸಾಧನೆ ಮಾಡ್ಕೊಳ್ತೀರಿ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇನ್ನೊಬ್ಬರ ಆರೋಗ್ಯದ ಬಗ್ಗೆ, ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಚಿಂತನೆ ಇಲ್ಲದಿದ್ದರು, ನಿಮ್ಮ ಪರಿವಾರದಲ್ಲೋ ಪರಿಸರದಲ್ಲೋ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸ್ನೇಹಿತರು ಮತ್ತೊಬ್ಬರ ಆರೋಗ್ಯದಲ್ಲಾಗಿರ್ತಕ್ಕಂತಹ ವ್ಯತ್ಯಾಸ, ಆ ಒಂದು ವಿಚಾರವನ್ನು ನೀವು ಕಿವಿಯಲ್ಲಿ ಕೇಳಿದಾಗ ಅಲ್ಲಿ ಆಗುವಂತಹ ವ್ಯತ್ಯಾಸಗಳು, ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಎದುರಾಗಬಹುದು. ಇದಕ್ಕಾಗಿ ಸ್ವಲ್ಪ ಜೋಪಾನ, ಎಚ್ಚರ ಬೇಕು. ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ನಿಭಾಯಿಸಿದರೆ ಮಾತ್ರ ಎಲ್ಲವೂ ಜವಾಬ್ದಾರಿಯುತವಾಗಿ ಸಿಗುವಂಥದ್ದು. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವ್ಯವಹಾರ ಪರವಾಗಿಲ್ಲ, ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲಂಥ ಪರಿಸ್ಥಿತಿ ಇದೆ. ಇದನ್ನು ಸರಿಪಡಿಸ್ಕೋಬೇಕಾಗಿದೆ. ಇದಕ್ಕಾಗಿ ಒಂದು ಗ್ರಾಮದೇವತೆಗೆ ಮೊರೆ ಹೋಗ್ತಕ್ಕಂಥದ್ದು, ಗ್ರಾಮದೇವತೆಯ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಅಥವಾ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆಯ ಅಥವಾ ನಿಮ್ಮ ಪರಿವಾರದ ನಿಮ್ಮ ಊರಿನ ಗ್ರಾಮದೇವತೆಯನ್ನು ಶ್ರದ್ಧಾಭಕ್ತಿಯಾಗಿ ನೀವು ಪ್ರಾರ್ಥನೆ ಮಾಡೋದ್ರಿಂದ 21 ಬಾರಿ ತಾಯಿಯ ಹೆಸರನ್ನು ಹೇಳಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದು ಬೆಲ್ಲದಚ್ಚು, ಒಂದಿಷ್ಟು ಕೆಂಪು ಹೂವು, ಕೆಂಪು ಗಂಧ, ಕೆಂಪು ಕುಂಕುಮ ಇಂಥದ್ದನ್ನು ದೇವಿಯ ಆಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಬರ್ತಕ್ಕಂತಹ ದೋಷಗಳು, ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಬೇಕು. ಕಾರಣ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮರವಾಗಲಿ ಅಥವಾ ಯಾವುದೇ ಒಂದು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮುಂದೆ ಹೋಗಬೇಕಂದರೂ ಅಲ್ಲಿ ಬರ್ತಕ್ಕಂಥ ಅಡ್ಡಿ ಆತಂಕದಿಂದ ಇವತ್ತು ಬಹಳ ಮೈಮರೆತು ಕೂತ್ಕೊಳ್ತೀರಿ. ವಿದ್ಯಾಭ್ಯಾಸದ ಕಡೆ ಗಮನ ಕೊಡೋದಿಲ್ಲ. ಅದರಿಂದ ಬಹಳಷ್ಟು ನೋವನುಭವ ಉಂಟಾಗುವಂಥ ಸಾಂದ್ರತೆ ಇರುತ್ತೆ. ಆಯಾ ಕಾಲದಲ್ಲಿ ಅನುಭವಿಸುವಂಥ, ಆಯಾ ಕಾಲದಲ್ಲಿ ಬರುವಂಥ ಅಥವಾ ಆ ಕಾಲದಲ್ಲಿ ಮಾಡುವಂತಹ ಪಾಠ, ಆ ಪಾಠ ಪ್ರವಚನವನ್ನು ಆಗಿಂದಾಗಲೇ ನೀವು ತಲೆಗೆ ಹಾಕ್ಕೊಂಡ್ರೆ ಮಾತ್ರ ನಿಮ್ಮ ವಿದ್ಯಾರ್ಜನೆ ಅಂತಕ್ಕಂಥದ್ದು ಚೆನ್ನಾಗಿರ್ತಕ್ಕಂಥದ್ದು, ವಿದ್ಯಾಭ್ಯಾಸ ಚೆನ್ನಾಗಿರುವಂಥದ್ದು, ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ನಿಮ್ಮ ಬದುಕಿರಬೇಕು. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಬೇಕು. ಕಾರಣ ಎಲ್ಲೆಲ್ಲೂ ತಂಪರಿತಿರ್ತಕ್ಕಂತಹ ಕಾಲ, ಎಲ್ಲೆಲ್ಲೂ ಮಳೆಯ ವಾತಾವರಣ, ಮಳೆ ಇದೆ, ಇಬ್ಬನಿ ಇದೆ, ಚಳಿ ಇದೆ. ಇಂತಹ ಕಾಲದಲ್ಲಿ ಕರ್ಕಾಟಕ ರಾಶಿಯವರು ರಾಷ್ಟ್ರಾಧಿಪತಿ ಚಂದ್ರನಾದ್ದರಿಂದ ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರ ನಿಮ್ಮ ಮನಸ್ಸು ತಂಪು, ದೇಹವೂ ತಂಪು, ಜೊತೆಗೆ ಹೊರಗಿರ್ತಕ್ಕಂಥ ವಾತಾವರಣವೂ ಅಷ್ಟೇ ತಂಪಾದ್ರಿಂದ ಶೀತ ಸ್ವಭಾವದಿಂದ, ಶೀತಬಾಧೆಯಿಂದ ನರಳುವಂಥದ್ದಾಗುತ್ತೆ. ಅದರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ಆದಷ್ಟು ದೇಹವನ್ನು ಉಷ್ಣವಾಗಿಟ್ಕೊಳ್ಬೇಕು. ದೇಹ ತಂಪಾಗಬಾರ್ದು, ಮತ್ತು ಅತಿಯಾದಂಥ ಕೋಲ್ಡ್ ಆಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾರೊಬ್ಬರ ವ್ಯಕ್ತಿಗಾದರೂ ಸಹಿತ ದೇಹ
ಎಷ್ಟು ಉಷ್ಣತೆಯಲ್ಲಿರುತ್ತೋ ಎಷ್ಟು ಬಿಸಿಯಾಗಿರುತ್ತೋ ಅದಷ್ಟು ಒಳ್ಳೆಯದು. ತಂಪು ಬಯಸಬೇಕು, ಭಾಳಷ್ಟು ಬಿಸಿಲುಗಾಲದಲ್ಲಿ ಮಾತ್ರ ತಂಪಿರಬೇಕೇ ವಿನಃ ಯಾವಾಗಲೂ ಈ ತಂಪಿರತಕ್ಕಂಥ ಪರಿಸರಕ್ಕೆ ತಕ್ಕನಾಗಿ ಇನ್ನಷ್ಟು ತಂಪು ಮಾಡ್ಕೊಳ್ತೀವಿ ಅಂದರೆ ಅದು ವ್ಯತ್ಯಾಸ ಆಗಿಬಿಡುತ್ತೆ, ಅದರಿಂದ ತೊಂದರೆ ಉಂಟಾಗುತ್ತೆ. ಆದರೆ ಕರ್ಕಾಟಕ ರಾಶಿಯವರು ಶ್ರದ್ಧಾಭಕ್ತಿಯಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಶಿವಾರಾಧನೆ ಮಾಡಿ ಮಾಡುವಂತಹ ಕಾಯಕದಲ್ಲಿ ಸಾಕಷ್ಟು ಪ್ರಗತಿ ಕಾಣ್ತೀರಿ. ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂತಹ ಸಾಧಿಸುವಂತಹ ನಿಟ್ಟಿನಲ್ಲಿರ್ತೀರಿ. ಇವತ್ತು ಯಾರು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಅದರಿಂದ ಲಾಭ ಇದೆಯೇ ವಿನಃ ನಷ್ಟವೇನಿಲ್ಲ. ಆದರೆ ನೀವು ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ ಒಂದನ್ನು ಎರಡು ಬಾರಿ ಆಲೋಚನೆ ಮಾಡಿ ತಗೊಳ್ಬೇಕು ತೀರ್ಮಾನ. ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವ್ರು ಅಥವಾ ಯಾವುದೇ ಒಂದು ಕೆಲಸ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಂಡಿರ್ತಕ್ಕಂಥವ್ರು ಇವತ್ತು ಸ್ವಲ್ಪ ಕುಂಠಿತವಾಗುವಂಥ ಸಾಂದ್ರತೆ ಇರುತ್ತೆ, ಒಂದಿಷ್ಟು ಭಯದ ವಾತಾವರಣ ಇದೆ. ಯಾರೋ ನಿಮಗೆ ಬೇಕಾಗಿರ್ತಕ್ಕಂಥವ್ರು ಅಥವಾ ಹೊಸ ಪರಿಚಯ ಇರತಕ್ಕಂಥ ವ್ಯಕ್ತಿಯಾದರೂ ಸಹಿತ ಅವರು ಮಾತಾಡುವ ಮಾತಲ್ಲಿ ಒಂದಿಷ್ಟು ಗರ್ಜನೆ ಇರೋದರಿಂದ ಅದರಿಂದ ನಿಮ್ಮ ಮನಸ್ಸು ಬಹಳಷ್ಟು ನೋವುಬಹುದು. ಇಂಥದ್ದನ್ನು ಯಾವುದೂ ಲೆಕ್ಕಕ್ಕೆ ತಲೆಗೆ ಹಾಕ್ಕೊಳ್ಳದಿರಾ. ಬರ್ತಕ್ಕಂತಹ ಗಂಡಾಂತರಗಳು ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಆಗಿಂದಾಗಲೇ ಅದನ್ನು ದೂರ ಮಾಡಿ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯಾಗಿ ನಗನಗ್ತಾ ಇರತಕ್ಕಂಥದ್ದು ಬಹಳಷ್ಟು ಉತ್ತಮ. ಇನ್ನು ಸಿಂಹರಾಶಿ ಗುರುಜೀಗ ಕೆಲವು ಕರೆಗಳನ್ನು ಸ್ವೀಕರಿಸ. ಖಂಡಿತ ವೀಕ್ಷಕರೇ, ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ ಇಲ್ಲಿ. ನಿಮ್ಮ ಸ್ವರತರಂಗದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ, ಹಲೋ, ನಮಸ್ತೆ ಮಾ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಅನಸೂಯ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀವಿ. ಸರಿ, ನಿಮ್ಮ ಬಗ್ಗೆನೇ ಮಾತಾಡ್ತೀರಾ? ಹಾಂ, ಮಾತಾಡಬೇಕು. ಸರಿ ಮಾ, ಮಾತಾಡಿ. ಹಲೋ, ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು ತುಂಬ ಕಷ್ಟ ಇದ್ದೀನಿ ಸ್ವಾಮೀಜಿ, ನನಗೆ ಆರೋಗ್ಯ ಸಮಸ್ಯೆ ತುಂಬ ಇದೆ ಸ್ವಾಮೀಜಿ. ತುಂಬ ಕಷ್ಟದಿಂದ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಸ್ವಾಮೀಜಿ. ಏನು ತೊಂದರೆ ಇದೆಮ್ಮ? ನನಗೆ ಕೆಮ್ಮು ಸರ್, ನನಗೆ ಗಂಟ್ಲು ತುಂಬ ನಾವೇ ಬರುತ್ತೆ ಸ್ವಾಮಿ. ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಮುಂದೆ ಜೀವನ ಹೆಂಗೆ ಮಾಡೋದು ಅನ್ನೋದೇ ಗೊತ್ತಿಲ್ಲ ಸ್ವಾಮೀಜಿ ನನಗೆ. ಇದು ದೊಡ್ಡ ಸಮಸ್ಯೆ ಅಲ್ವೇ ಅಲ್ವಲ್ಲ, ಯಾಕೆ ಭಯ ಬಿಡ್ತಾ ಇದೆ ಎಷ್ಟೊಂದು? ಎಷ್ಟು ಆಸ್ಪತ್ರೆಗೆ ಹೋದ್ರು ನನಗೆ ಕಮ್ಮಿನೇ ಆಯ್ತಲ್ಲ ಸ್ವಾಮೀಜಿ. ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು, ಜೀವನನೇ ಬೇಡ ಅನ್ಸ್ಬಿಟ್ಟೈತೆ ಇದರಿಂದ. ಒಂದು ಕೆಮ್ಮು ಗಂಟ್ಲು ಕೆರೆತಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾರ? ಎಷ್ಟು ಆಸ್ಪತ್ರೆಗೆ ಹೋದ್ರು ಒಬ್ರು ಸರಿ ಹುಷಾರು ಮತ್ತೆಲ್ಲ ಸ್ವಾಮೀಜಿ ನನಗೆ. ಎಷ್ಟು ದಿವಸದಿಂದ, ಎಷ್ಟು ತಿಂಗಳಿಂದ ಅಥವಾ ಎಷ್ಟು ವರ್ಷದಿಂದ ಇದೆ ಈ ಥರ? ನಾನು ತುಂಬ ಚಿಕ್ಕ ಹುಡುಗಿಯಿಂದಲೂ ಇದೆ ಸ್ವಾಮೀಜಿ. ಎಷ್ಟು ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸಿದ್ರು ನನಗೆ ಏನು ಪ್ರಾಬ್ಲಮ್ ಇಲ್ಲಮ್ಮ ಅಂತ ಹೇಳ್ತಾರೆ. ನನಗೆ ಇದಕ್ಕೆ ತಡೆಯೋಕ್ಕಾಗಲ್ಲ ಸ್ವಾಮೀಜಿ. ಮ್ಯಾರೇಜ್ ಆಗಿದೆ ನಂಗೆ ತುಂಬ ತುಂಬ. ನಮ್ಮ ಗಂಡ ಮನೆಯಿಂದ ಏನು ಸಮಸ್ಯೆ ಇಲ್ಲ, ನನಗೆ ಆರೋಗ್ಯ ಪ್ರಾಬ್ಲಮ್ ಒಂದೇ ಸಮಸ್ಯೆ. ಆಯಿತು, ನಿನ್ನ ಆರೋಗ್ಯ ಸರಿ ಹೋಗುತ್ತೆ, ಸರಿ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ಈಗ ಶೀತಕಾಲ ಇದು, ಈಗ ತಂಪು ಸಾಕಷ್ಟು ಎಲ್ಲ ಕಡೆ ಕೋಲ್ಡ್ ಇರೋದ್ರಿಂದ ಈಗ ಸ್ವಲ್ಪ ಜಾಸ್ತಿ ಆಗ್ಬೋದು ನಿನಗೆ ಅಲ್ವಮ್ಮ? ಜಾಸ್ತಿ ಇದೆ ಸ್ವಾಮಿ, ಕಡಿಮೆನೇ ಆಗಲ್ಲ ನನಗೆ, ಯಾವಾಗಲೂ ಇರುತ್ತೆ ಸ್ವಾಮಿ ಕೆಮ್ಮು. ಒಂದು ಕೆಲಸ ಮಾಡು, ಇಂತಹ ಪರಿಸ್ಥಿತಿ ಇದ್ದಾಗ ಸ್ವಲ್ಪ ಸಾಧ್ಯವಾದಷ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥ ಕಷಾಯಗಳನ್ನು ಒಂದಿಷ್ಟು ಮನೆಯಲ್ಲಿರ್ತಕ್ಕಂಥ ಸಾಂಬಾರ್ ಪದಾರ್ಥಗಳಿಂದಲೇ ಕಷಾಯ ಮಾಡ್ಕೋಬಹುದು. ಮತ್ತು ಸಾಧ್ಯವಾದಷ್ಟು ನೀನು ಕುಡಿಯುವಂಥ ನೀರನ್ನು ಒಂದು ಕೆಲ ಹಲೋ ನಾನು ಹೇಳೋದು ಕೇಳಿಸ್ಕೊತಾ ಇದ್ದೀಮ್ಮ? ನೀರನ್ನು ಚೆನ್ನಾಗಿ ಕುದಿಸು. ಕುದಿಬೇಕಾದ್ರೆ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕು ನೀರಿಗೆ. ಎಷ್ಟು ಗ್ಲಾಸ್ ನೀರಿಗೆ ಸರ್? ಒಂದು ನಿನಗೆ ಒಂದು ದಿವಸಕ್ಕೆ ಎಷ್ಟು ನೀರು ಕುಡಿಯಬಲ್ಲೆ? ಒಂದು 2 ಲೀಟರ್ ನೀರು ಕುಡಿತೀಯಾ ನೀನು? ಒಂದು 2 ಲೀಟರ್ ನೀರನ್ನು ಕುಡಿಯುವಾಗ ಆ 2 ಲೀಟರ್ ನೀರನ್ನ ಒಂದ್ಸತಿ ಚೆನ್ನಾಗಿ ಕುದಿಸು. ಕುದಿಬೇಕಾದ್ರೆ ನೀರು ಚೆನ್ನಾಗಿ ಕುದಿಲಿ. ಕುದಿಯುವಾಗ ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕು. ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕಿ ಆ ಜೀರಿಗೆ ನೀರನ್ನ ಚೆನ್ನಾಗಿ ಕುದ್ದ ಮೇಲೆ ಆರಲಿ ಬಿಟ್ಬಿಡು. ಅದೇ ನೀರನ್ನೇ ಕುಡಿತಬ್ಬಾ ನೀನು. ಸ್ವಲ್ಪ ಜೀರಿಗೆ ನೀರನ್ನ ಒಂದು 15 ದಿವಸ ಜೀರಿಗೆ ನೀರು ಕುಡಿ. ಜೀರಿಗೆ ಮತ್ತು ಒಂದು 1/2 ಶುಂಠಿ ಹಾಕೋದಕ್ಕೆ, ಶುಂಠಿ ಜೀರಿಗೆ 1 ಕಾಳುಮೆಣಸು ಇದನ್ನು ಡೈಲಿ ಕುಡಿಯುವಾಗ ಸ್ವಲ್ಪ, ಅಂದರೆ ಇದು ದೇಹ ತುಂಬ ಹೀಟ್ ಆಗಿಬಿಡುತ್ತೆ, ಅದು ನೋಡಿಕೊಂಡು ನಿನ್ನ ಪ್ರಮಾಣ ನೋಡಿಕೊಂಡು ಆರೋಗ್ಯನೂ ಸರಿಪಡಿಸ್ಕೋಬೇಕು. ಯಾಕೆಂದರೆ ತುಂಬ ಹೀಟ್ ಆದರೂ ಸಹಿತ ಭಾಳ ಕಷ್ಟ ಆಗ್ಬೋದು. ಶುಂಠಿ ಎಷ್ಟಿರಬೇಕು? ಸುಮ್ಮನೆ ಒಂದು ಚೂರು ಸಣ್ಣ ಪೀಸ್ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಬಟ್ ಹಲೋ, ಶುಂಠಿ ಸಣ್ಣ ಪೀಸ್ ಹಾಕಿ ಅದೇ ಫ್ಲೇವರ್, ಅದು ವಾಸನೆ ಬರಲಿಕ್ಕೋಸ್ಕರ ಅಷ್ಟೇ ಇರಲಿ. ಶುಂಠಿ ಸ್ವಲ್ಪ ಚಿಕ್ಕದಾಗಿ 1 ಕಾಳುಮೆಣಸನ್ನು ಕುಟ್ಟು ಹಾಕಿ, ಒಂದೇ ಕಾಳುಮೆಣಸು ಹಾಕು, ಜಾಸ್ತಿ ಬೇಡ. 1 ಕಾಳುಮೆಣಸು ಶುಂಠಿ ಜೊತೆಗೆ 1/2 ಸ್ಪೂನಷ್ಟು ಜೀರಿಗೆ ಇದನ್ನು ನೀರಲ್ಲಿ ಚೆನ್ನಾಗಿ ಕುದಿಸಿ ರಾತ್ರಿ ಕುದಿಸ್ಬಿಡು. ಬೆಳಗ್ಗೆ ಎದ್ದು ಆ ನೀರನ್ನೇ ಕುಡಿ.
ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದೇ ನೀರೇ ಕುಡಿತಾ ಒಂದು 15 ದಿವಸ ಈ ಥರ ಮಾಡು. ಇದರಿಂದ ನಿಂಗೆ ತುಂಬ ಬದಲಾವಣೆ ಆಗುತ್ತೆ. ಆಮೇಲೆ ಒಂದು 15 ದಿವಸ ಬೆಳಗ್ಗೆ ಸಾಯಂಕಾಲ ಕೊಬ್ಬರಿ ಎಣ್ಣೆ ಪಚ್ಕರ್ಪುರ, ಕೊಬ್ಬರಿ ಎಣ್ಣೆ ಪಚ್ಕರ್ಪುರ, ನೀಲಗಿರಿ ತೈಲ, ಈ ಮೂರು, ಕೊಬ್ಬರಿ ಎಣ್ಣೆ, ಪಚ್ಕರ್ಪುರ, ನೀಲಗಿರಿ ತೈಲ, ಈ ಮೂರು ಮಿಶ್ರಣ ಮಾಡಿ ಗಂಟ್ಲಿಗೆ ಹಚ್ಚು. ಪೂರ್ಣವಾಗಿ ಗಂಟ್ಲಿಗೆಲ್ಲ ಹಚ್ಚಬೇಕು. ಗಂಟ್ಲು ಒಳಗಡೆ ಅಲ್ಲಮ್ಮ, ದೇಹದ ಹೊರಭಾಗದಲ್ಲಿ. ಗಂಟ್ಲಿಗೆ, ಎದೆಗೂಳಿಗೆ, ಬೆನ್ನಿಗೆ, ಎರಡು ಅಂಗೈಗೆ, ಅಂಗಾಲುಗಳಿಗೆ. ಅರ್ಥ ಆಯ್ತಾ? ಇದು ಒಳಗಡೆ ತಗೊಳ್ಳೋದಲ್ಲ. ನೀನು ಹೊಟ್ಟೆ ಒಳಗಡೆ ತಗೊಳ್ಳುವಂಥದ್ದು ಬರೀ ಜೀರಿಗೆ ನೀರು ಮಾತ್ರ. ದೇಹಕ್ಕೆ ಹಚ್ಚುವಂತಹದ್ದಿದು. ಇದನ್ನು ಮಾಡು, ಖಂಡಿತ ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀಯ ನೀನು. ಒಳ್ಳೇದಾಗ್ಲಿ. ಗುರುಜಿ, ಈಗ ಸಿಂಹ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ. ಇನ್ನ ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥದ್ದು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಎರಡು ಬಹಳ ವಿಶೇಷವಾಗಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಮನಸ್ಸನ್ನು ಶಾಂತಿ ನೆಮ್ಮದಿಯಾಗಿಟ್ಕೊಂಡು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ನಿಭಾಯಿಸುವಂಥದ್ದು, ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ಶೀತಬಾಧೆಯಿಂದ ನರಳುವಂಥದ್ದಾಗಲಿ, ಹೊಟ್ಟೆ ನೋವು ಇದು ಒದ್ದಾಡುವಂಥದ್ದಾಗಲಿ, ಅಥವಾ ಮಣಕಾಲುಗೆ ಪೆಟ್ಟು ಮಾಡಿಕೊಳ್ಳುವಂಥ ಸಾಂದ್ರತೆ ಸಹಿತ ಹೆಣ್ಣುಮಕ್ಕಳಲ್ಲಿದೆ. ಸೋಮವಾರ ಆದರೂ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ನಿಧಾನಕ್ಕೆ ನಡೆಯುವಾಗೂ ನಿಧಾನ ಆಗಿರಬೇಕು, ಮಾಡುವ ಕೆಲಸನೂ ಸ್ವಲ್ಪ ನಿಧಾನ ಆಗಿದ್ದರೆ ತಪ್ಪೇನಿಲ್ಲ. ಮಂದಗತಿಯಲ್ಲಿ ಸಾಗಿದ್ರೂ ಆಗುವ ಕೆಲಸ ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಒಂದು ಅಭಿವೃದ್ಧಿ, ಇದೆಲ್ಲವನ್ನೂ ಸಹಿತ ಸಾಧನೆ ಮಾಡ್ಕೊಳ್ತೀರಿ, ಸಾಧಿಸ್ಕೊಳ್ತೀರಿ. ಆದರೆ ನೀವು ಇರಬೇಕಾದಂಥ ರೀತಿ ನೀತಿ ಬಗ್ಗೆ ಮಾತ್ರ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗಬೇಕಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಕನ್ಯಾ ರಾಶಿಯವರಿಗೆ ಪ್ರಗತಿಯೂ ಇದೆ, ಅದರಿಂದ ಸಮಸ್ಯೆನೂ ಇದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿಲುವು, ತೀರ್ಮಾನ, ಇದರಿಂದ ಒಂದಿಷ್ಟು ಲಾಭ ಕಾಣಬಹುದು. ಕಾಣುವಂತಹ ಲಾಭ ಬರೀ ಕಣ್ಣಿಗೆ ಕಾಣುತ್ತೆ, ಅದು ನಿಮಗೆ ಕೈ ಸೇರೋದಿಲ್ಲ. ಅದರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಹಣ ಹೂಡಿಕೆ ಮಾಡುವಂಥದ್ದು, ಹೊಸದಾಗಿ ವ್ಯವಹಾರಗಳಿಗೆ ಸೈನ್ ಹಾಕುವಂಥದ್ದು, ಅಥವಾ ಮಾಡುವಂತಹ ಕೆಲಸಗಳಲ್ಲಿ ಬದಲಾವಣೆ ತಂದುಕೊಂಡು ಮತ್ತಷ್ಟು ಏನೋ ಅಭಿವೃದ್ಧಿ ತರಬೇಕು ಅಂತ ಹೊರಡುವಂಥದ್ದು, ಇಂಥ ಎಲ್ಲದರಲ್ಲೂ ಸಹಿತ ಸ್ವಲ್ಪ ಹುಷಾರಾಗಿರಿ, ಜೋಪಾನ. ಯಾಕೆಂದರೆ ಇವತ್ತು ನೀವು ಒಂದನ್ನು ಆಲೋಚನೆ ಮಾಡಿದ್ರೆ ಮತ್ತೊಂದು ಸಮಸ್ಯೆ ಎದುರಾಗ್ತಾ ಇರುತ್ತೆ. ಇವತ್ತು ಸಾಧ್ಯವಾದಷ್ಟು ಇವತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಒಂದು ದಿನದ ಮಟ್ಟಿಗೆ ಮುಂದೂಡಿದ್ರೂ ಇದು ತಪ್ಪಲ್ಲ. ಆದರೆ ಜೋಪಾನ, ಎಚ್ಚರ ಇರಲಿ. ಭಯದಿಂದ ಅಥವಾ ಇನ್ನೇನೋ ಮಾಡೋಕ್ಕೆ ಹೊರಟು ಮತ್ತೊಂದು ಸಮಸ್ಯೆ ತಂದುಕೊಳ್ಳೋದಕ್ಕಿಂತ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮಾನಸಿಕವಾದಂಥ ಒತ್ತಡ, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ಚಂಚಲತೆಯಿಂದ ಒದ್ದಾಡುವಂಥದ್ದು, ಎಲ್ಲವನ್ನೂ ಸಹಿತ ಸಹಿಸುವಂಥದ್ದು, ಅಥವಾ ಏನೇ ಒಂದು ಕೆಲಸ ಮಾಡಿದ್ರೂ ಅದರಲ್ಲಿ ತೊಂದರೆ ತಾಪತ್ರೆಗಳನ್ನೇ ತುಂಬಿಕೊಂಡಿರ್ತಕ್ಕಂಥದ್ದು, ಯಾವುದು ಬೇಕು ಯಾವುದು ಬೇಡ ಇದರ ಬಗ್ಗೆ ನಿಮ್ಮ ಆಲೋಚನೆ ತುಂಬಿ ತುಳುಕ್ತಾ ಇರುತ್ತೆ ವಿನಃ, ಯಾವುದು ಸಹಿತ ಸಮಾಧಾನದಿಂದ ಆಗುವಂಥದ್ದು, ಸಮಾಧಾನದಿಂದ ವರ್ತನೆ ಮಾಡಬೇಕಾಗಿರ್ತಕ್ಕಂಥ ಪರಿಸರ ಎದುರಾಗುವಂಥದ್ದು, ಸರಿಯಾದ ಸಮಯಕ್ಕೆ ಒಂದಿಷ್ಟು ಆಹಾರ ಪದ್ಧತಿಗಳನ್ನು ನೋಡಬೇಕಾದಂಥದ್ದು ಸಹಿತ ಭಾಳಷ್ಟು ವ್ಯತ್ಯಾಸ ಆಗ್ತಾ ಇರುತ್ತೆ. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಿಮ್ಮ ಆರಾಧ್ಯ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ, ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ, ಪ್ರಸ್ತುತ ನಮ್ಮ ಕಾಲಧರ್ಮ ಕಾಲಗ್ರಹಗತಿಗಳು ಸರಿ ಇಲ್ಲ, ಮುಂದೆ ಸರಿ ಹೋಗುತ್ತೆ ಅಂತಕ್ಕಂಥದ್ರ ನಂಬಿಕೆ, ಜೊತೆಗೆ ಭಗವತಿಯ ಅನುಗ್ರಹ, ನಿಮ್ಮ ಮನೆ ದೇವರ ಆಶೀರ್ವಾದ, ಹಿರಿಯರ ಜೊತೆ ಮಾತುಕತೆ, ಇದನ್ನು ಕ್ರಮಬದ್ಧವಾಗಿಟ್ಕೊಳ್ಳಿ, ಒಂದಿಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ ಇದೆ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ. ಹಿಂದೆ ಅವತ್ತೋ ಮಾಡಿರ್ತಕ್ಕಂಥ ತಪ್ಪು ಅಥವಾ ಯಾವಾಗೋ ಏನೋ ಒಂದು ತಪ್ಪು ಮಾಡಿರ್ತೀರಿ, ಆ ತಪ್ಪಿಗೆ ಅರಿವು ತಂದುಕೊಂಡಿರೋದಿಲ್ಲ, ಅದು ಇವತ್ತು ಅದರಿಂದ ತೊಂದರೆ ಆಗಬಹುದು. ಅಥವಾ ನಿಮ್ಮ ದೂರಭಾರ ಪ್ರಯಾಣದಲ್ಲಾಗುವಂತಹ ಸಣ್ಣಪುಟ್ಟ ವ್ಯತ್ಯಾಸದಿಂದ ಮನಸ್ಸಿಗೆ ಬಹಳಷ್ಟು ನೊಂದಿರಬಹುದು. ಹಾಗೆ ನೀವು ಯಾವುದೇ ಒಂದು ಆಲೋಚನೆ ಮಾಡಿದ್ರೂ ಸಹಿತ ಯಾವುದೇ ಆಲೋಚನೆಗೂ ಸೂಕ್ತ ಪರಿಹಾರ ಸಿಗದಿರಾ, ಪರಿಹಾರಗಳೇ ಸಿಗೋದಿಲ್ಲವೇನೋ ಅನ್ನೋ ಥರ ನಿಮ್ಮ ಆಲೋಚನೆ ಆಗಿರಬಹುದು. ಒಟ್ಟಾರೆ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಅಂತಹ ಒಂದು ಒಳ್ಳೆಯ ಕಾಲ ಅಲ್ಲ. ಆದರೆ ಈ ಕಾಲದಲ್ಲೂ ಸಹಿತ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೋಬಹುದು. ಇದಕ್ಕೆ ನೀವು ಮಾಡಬೇಕಾದ್ದು ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡುವಂಥದ್ದು. 21 ಬಾರಿ ಆದರೂ ಓಂ ದುಂ ದುರ್ಗಾಯೀ ನಮಃ, ಓಂ ದುಂ ದುರ್ಗಾಯೀ ನಮಃ, ಓಂ ದುಂ ದುರ್ಗಾಯೀ ನಮಃ, ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ.
ಇನ್ನು ಕಡೆಯ ನಾಲ್ಕು ರಾಶಿಗಳ ಈ ದಿನದ ಭವಿಷ್ಯವನ್ನು ತಿಳಿಸ್ಕೊಡ್ತಾರೆ ಗುರುಜವರು. ಮುಂದಿನ ಭಾಗದಲ್ಲಿ ಬನ್ನಿ, ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಧರ್ಮಾವತಿ ಅಂತ, ಮಂಗಳೂರಿನಿಂದ ಮಾತನಾಡುವುದು. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆ ಮಾತನಾಡ್ತೀವಿ. ಸರಿಮ್ಮ, ಮಾತಾಡಿ. ಹಲೋ 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 ಗುರುಜಿ. ನಮಸ್ತೆ ತಾಯಿ. ನಮಸ್ಕಾರ. ಹೇಳಮ್ಮ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ಒಳ್ಳೇದಾಗ್ಲಮ್ಮ. ನನಗೆ, ನಾನು 3 ವರ್ಷದಿಂದ ಕಾಲ್ ಮಾಡ್ತಿದ್ದೇನೆ ಗುರುಜಿ. ನೀವು ಮಂಗಳೂರಿಗೆ ಬರುವಾಗ ನಾನು ಬಂದಿದ್ದೇನೆ ಅಲ್ಲಿಗೆ. ನನಗೆ ಮಾತನಾಡಲಿಕ್ಕೆ ತುಂಬಾ ಆಸೆ ಇತ್ತು, ನಿಮ್ಮನ್ನ ಆಶೀರ್ವಾದ ಪಡೆದಿದ್ದೇನೆ ಗುರುಜಿ. ಒಳ್ಳೇದಾಗ್ಲಿ. ನಾಳೆ ಮಂಗಳೂರು ಪುನಃ ಬರ್ತಾ ಇದ್ದೇನೆ ನಾನು. ಯಾವಾಗ ಬರ್ತೀರಿ ಗುರುಜಿ ನೀವು? ನಾಳೆ ಬರ್ತಿದ್ದೀನಿ. ನಾಳೆ ಮಂಗಳೂರಿಗೆ ಬೆಳಗಿನ ನೇರ ಪ್ರಸಾರ ಮುಗಿದ ತಕ್ಷಣ ಮಂಗಳೂರಲ್ಲಿ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮಂಗಳೂರಲ್ಲಿ ಒಂದು ಕಾರ್ಯಕ್ರಮ ಇದೆ. ಅದರ ವಿಳಾಸ ಇವತ್ತು ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಹೇಳ್ತೇನೆ. ಯಾಕೆಂದರೆ ನಾನೀಗ ವಿಳಾಸ ಹೇಳ್ತಾ ಆ ಸಮಯವನ್ನು ವೃಥ ವೇಸ್ಟ್ ಮಾಡಿಬಿಟ್ರೆ ನಿಮ್ಮೊಂದಿಗೆ ನಾನು ಮಾತಾಡ್ಲಿಕ್ಕೆ ಆಗಲ್ಲ. ಹೇಳಮ್ಮ. ಆಯ್ತು ಗುರುಜಿ. ನನಗೆ ಹೊಟ್ಟೆ ಸಮಸ್ಯೆ ಗುರುಜಿ. ಎಷ್ಟು ಖರ್ಚು ಮಾಡಿದ್ದಾರೆ, ಏನು ಮಾಡಿದಾರೋ ಗುಣ ಆಗುದಿಲ್ಲ ಗುರುಜಿ. ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಮೊಸರಲ್ಲೇ ಊಟ ಮಾಡುವುದು, ಸ್ಕ್ಯಾನಿಂಗ್ ಎಲ್ಲ ಆಗಿದೆ. ಇನ್ನು ಬೆಂಗಳೂರಲ್ಲಿ ಆತ್ಮ ಸಂಜೀವಿನಿ ಉಂಟಲ್ಲ, ನಿಮ್ಮ ಹತ್ರ ಕೇಳಿ ನಾನು ಬರ್ಬೇಕಂತ ತುಂಬಾ ಟ್ರೈ ಮಾಡ್ತಿದ್ದೆ ಗುರುಜಿ. ಇರ್ಲಿ, ಹೊಟ್ಟೆ ಸಮಸ್ಯೆ, ಹೊಟ್ಟೆ ಉಬ್ಬರಿಸುವಂತದ್ದು ಅಥವಾ ಹೊಟ್ಟೆ ಉರಿ ಬರ್ತಕ್ಕಂಥದ್ದು ಇಂಥದ್ದು ಅಲ್ಲ ಗುರುಜಿ. ಏನು ತಿಂದರೂ ನನಗೆ ಆಗುದಿಲ್ಲ, ಮೋಶನ್ ಹೋಗುದು. ಮೊಸರಲ್ಲೇ ಊಟ ಮಾಡುದು ಗುರುಜಿ, ಬರೀ ಮೊಸರಲ್ಲೇ. ಒಂದ್ಸತಿ ಅಮೃತ ಬಿಂದು ಒಂದ್ಸತಿ ತಗೊಂಡ್ ನೋಡ್ಬೇಕಾಗಿತ್ತು. ಅದು ನಾನು ತೆಗೆದುಕೊಂಡಿದ್ದೇನೆ ಗುರುಜಿ. ತಗೊಂಡಿದ್ದೀರಾ? ಹೌದು. ಎಷ್ಟು ದಿವಸ ತಗೊಂಡಿದ್ರಿ ಅಮೃತ ಬಿಂದು? ಒಂದು 3 ಬಾಟ್ಲಿ ತನಕ ತೆಗೆದುಕೊಂಡಿದ್ದೇನೆ ಗುರುಜಿ. ತಗೊಂಡಿದ್ದೀರಿ, ಅದರಲ್ಲೂ ನಿಮ್ಗೆ ಗುಣ ಆಗ್ತಾ ಇಲ್ಲ? ಇಲ್ಲ ಗುರುಜಿ. ನಿಮಗೇನಾದರೂ ಬೇರೆ ಬಾಧೆ ಉಂಟಾ, ಹೊಟ್ಟೆ ಸಮಸ್ಯೆ ಏನು ಆಗುದು, ಆರೋಗ್ಯದಲ್ಲಿ ಎಂತ ಹೇಳಿದ್ರಿ? ಇಲ್ಲ ಇಲ್ಲ, ಒಂದು ಕೆಲಸ ಮಾಡಿ, ಇದಕ್ಕೆ ಈ ಅಲೋವೆರಾ ಜ್ಯೂಸ್ ಸಿಗುತ್ತೆ ಗೊತ್ತಾ? ಹೌದು. ಅಲೋವೆರಾ ಜ್ಯೂಸು ಮತ್ತೆ ಜೀರಿಗೆ, ಅಲೋವೆರಾ ಜೀರಿಗೆ. ಫಸ್ಟ್ ಅಲೋವೆರಾ ಜ್ಯೂಸು ಜೀರಿಗೆ ಬೆಳಿಗ್ಗೆ ತಗೊಳ್ಳಿ. ಖಾಲಿ ಹೊಟ್ಟೆನಲ್ಲಿ ಅಲೋವೆರಾ ಜ್ಯೂಸು ಮತ್ತು ಜೀರಿಗೆ ಪುಡಿ. ಬಿಸಿ ಮಾಡಿ ಅಲ್ಲ ಬೇಡಮ್ಮ, ಅಲೋವೆರಾ ಜ್ಯೂಸ್ ಸಿಗುತ್ತೆ, ಬಾಟ್ಲಲ್ಲಿ ಸಿಗುತ್ತೆ, ಅದು 1 ಲೀಟರ್ ಅರ್ಧ ಲೀಟರ್ ಬಾಟ್ಲ್ ಬರುತ್ತೆ. 1 ಸ್ಪೂನ್ ಅಷ್ಟು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ನೀರು, ಮಜ್ಜಿಗೆ, ಮಜ್ಜಿಗೆನ ನೀರು ಮಾಡಿ, ಮೊಸರನ್ನ ನೀರು ಮಾಡ್ಕೊಳ್ಳಿ. ನೀರು ಮಜ್ಜಿಗೆ ಮಾಡಿಬಿಟ್ಟು ಅದಕ್ಕೆ 1/2 ಸ್ಪೂನ್ ಜೀರಿಗೆ ಪುಡಿ ಹಾಕಿ. ಒಂದು ಸ್ವಲ್ಪ ಸುಮ್ಮನೆ ಬೇಕು ಬೇಡ ಅನ್ನೋ ಥರ ಹಿಂಗೆ ಹಾಕಿ, ಸಾಂಬಾರ್ಗೆ ಹಾಕ್ತಾರಲ್ಲ ಹಿಂಗು, ಅದನ್ನು ಬೆಳಿಗ್ಗೆ ಮಾಡಿ. ಸಂಜೆ 4:30 ಮೇಲೆ 1/2 ಸ್ಪೂನ್ ಅಷ್ಟು ಅಮೃತ ಬಿಂದು ತಗೊಳ್ಳಿ. ಜಾಸ್ತಿ ತಗೊಳಕ್ ಹೋಗ್ಬೇಡಿ, 1/2 ಸ್ಪೂನು ಅಮೃತ ಬಿಂದು ನೀರಲ್ಲಿ ಹಾಕೊಂಡು ತಗೊಳ್ಳಿ. ಬೆಳಿಗ್ಗೆ ಜೀರಿಗೆ, ಅಲೋವೆರಾ, ಮಜ್ಜಿಗೆ ತಗೋಬೇಕು, ಸಂಜೆ ಇದನ್ನು ತಗೊಳ್ಬೇಕು. ಈ ಪ್ರಕಾರ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಬರುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಮಧ್ಯಾಹ್ನ ಊಟ ಮಾಡಿರ್ತೀರಿ, ಸಂಜೆ 5 ಗಂಟೆಗೆ 5 ಗಂಟೆ ಕಾಫಿ ತಗೊಳ್ತಿರಲ್ಲ, ಆ ಕಾಫಿ ಬಿಟ್ಬಿಟ್ಟು ಕಾಫಿ ಬದಲು ಅಮೃತ ಬಿಂದು ತಗೊಳ್ಳಿ. ಇದನ್ನ ಕರೆಕ್ಟ್ ಆಗಿ 1 ತಿಂಗಳು ಮಾಡಿ. ನಿಮ್ಮ ಸ್ವರ, ನಾನು ಹೇಳೋದು ಕೇಳಿ, ನಿಮ್ಮ ಸ್ವರ ತರಂಗದಲ್ಲಿ ಯಾವುದೇ ಮಾಟ ಮಂತ್ರ ಯಂತ್ರ ಮಂತ್ರಗಳು ಯಾವುದೂ ಇಲ್ಲ. ಧೈರ್ಯವಾಗಿ ನಾನು ಹೇಳುವ ಈ ಔಷಧಿ ಮಾಡಿ, ಶೀಘ್ರವಾಗಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಒಳ್ಳೇದಾಗ್ಲಿ ಗುರುಜಿ. ಧನುರಾಶಿಯಿಂದ ಖಂಡಿತ. ಇನ್ನ ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಹಾಗೂ ಕೇತು ಮತ್ತು ರಾಹು ಇರತಕ್ಕಂಥ ಆಸ್ಥಾನವೂ ಸಹಿತ ಅಷ್ಟು ಸಮಂಜಸವಾದಲ್ಲದರಿಂದ ಇತ್ತ ಧನುರಾಶಿಯವರಿಗೆ ಆರೋಗ್ಯದಲ್ಲೂ ವ್ಯತ್ಯಾಸ, ಮಾನಸಿಕವಾದಂತಹ ಒತ್ತಡ, ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರೂ ಅಡ್ಡಿ ಆತಂಕ, ನೀವು ಮಾಡುವಂತಹ ಕೆಲಸ ಪ್ರಗತಿ ಇಲ್ಲದಿರ ಅಲ್ಲೂ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಯಾರನ್ನ ನಂಬಿದ್ದೀರೋ, ಯಾವ ವ್ಯಕ್ತಿಯಿಂದ ಅನುಕೂಲ ಆಗಬೇಕು ಅಂದ್ಕೊಂಡಿದ್ದೀರೋ, ಅಥವಾ ಯಾರೊಬ್ಬರ ನಂಬಿ ನೀವು ಮುಂದೆ ನಡೀತಿದ್ದೀರೋ, ಅಲ್ಲಿಂದಲೂ ಸಮಸ್ಯೆ. ಒಟ್ಟಾರೆ ಹೇಳಬೇಕಂದ್ರೆ ಧನುರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಯಾವಾಗ ಯಾವ ಕ್ಷಣಕ್ಕೆ ಯಾವ ಗ್ರಹಚಾರ ಎದುರಾಗ್ಕೊಳುತ್ತೋ, ಯಾವ ಗ್ರಹಗತಿಗಳಿಂದ ಸರಿ ಇಲ್ದಿರ ನಮ್ಮ ತೊಂದರೆ ಎದುರಾಗುತ್ತೋ ಅಂತಕ್ಕಂಥ ಭಯ ವಾತಾವರಣ, ಆ ಭಯದ ವಾತಾವರಣ ಸಾಕಷ್ಟು ಇದೆ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ಇಂತಹ ಸನ್ನಿವೇಶದಿಂದ ಮುಕ್ತರಾಗಿ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಮಾರುತಿಯನ್ನು ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಹನುಮನ ಆರಾಧನೆ ಮಾಡಿ. ಮನೋಜಬೊಮ್ಮಾರ್ಧದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶರಸಾನಮಾಮಿ. ಹೀಗೆ ಹನುಮನ ಆರಾಧನೆ ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು.
ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಇದರಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಶಾಂತಿ ನೆಮ್ಮದಿಯುತವಾಗಿದ್ದು ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಆದರೆ ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ಆರೋಗ್ಯದ ಬಗ್ಗೆ ಧನುರಾಶಿಯವರು ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಬೇಕು. ಅದಕ್ಕಾಗಿ ಸೋಮೇಶ್ವರ ಸುಂದರೇಶ್ವರನ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡುವಂತಹ ಕಾಲ, ಒಂದು ಚಿಟಿಗೆ ಉಪ್ಪು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಧನುರಾಶಿಯವರಿಗೆ ಆರೋಗ್ಯದಲ್ಲಿ ಬಂದೊದಗುವಂಥ ತೊಂದರೆಗಳು ಸ್ವಲ್ಪ ದೂರ ಆಗುತ್ತೆ, ಶಾಂತಿ ನೆಮ್ಮದಿ ಸಿಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರದಲ್ಲಿ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಸ್ವಂತ ಬುದ್ಧಿಯಿಂದ ಸ್ವಂತ ಜ್ಞಾನದಿಂದ ತಾವು ತೆಗೆದುಕೊಳ್ಳುವಂಥ ತೀರ್ಮಾನ ಬಹಳ ಅಚ್ಚುಕಟ್ಟಾಗಿ ಹೆಚ್ಚು ಹೆಸರು ಬರತಕ್ಕಂಥದ್ದು ಮತ್ತು ಒಂದಿಷ್ಟು ಲಾಭ ಕಾಣುವಂಥದ್ದು. ಆದರೆ ನಿಮಗೆ ಗೊತ್ತಿಲ್ಲದಂತಹ ರೀತಿಯಲ್ಲಿ ನಿಮ್ಮ ಹಿಂದೆ ಶತ್ರುಗಳು ಸಾಕಷ್ಟು ಜನ ಬೆಳೀತಾ ಇರ್ತಾರೆ. ಶತ್ರುಗಳ ಮಧ್ಯದಲ್ಲಿ ನಿಮ್ಮ ವಾಸ ಇರುತ್ತೆ. ಜೋಪಾನ ಮೈಮರೆತು ನಿದ್ದೆ ಮಾಡತಕ್ಕಂಥದ್ದು ಅಥವಾ ಮೈಮರೆತು ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಎಲ್ಲ ನಮ್ಮವರೇ ಅಂತ ಹೇಳಿ ಗೌಪ್ಯತೆಯನ್ನು ಬಿಟ್ಟು ರಹಸ್ಯಗಳನ್ನು ಬಿಟ್ಟು ನೀವು ಎಲ್ಲರ ಮುಂದೆ ಎಲ್ಲರ ಮಧ್ಯದಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ಮುಂದಾದರೂ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಇದರಿಂದ ತೊಂದರೆ ಅನುಭವಿಸಬೇಕಾಗುತ್ತೆ. ಅದು ಸಾಧ್ಯವಾದಷ್ಟು ಮಕರ ರಾಶಿಯವರು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರದ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡಿ ನಂತರ ಒಂದು ಹೆಜ್ಜೆ ಮುಂದೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಮ್ಮ ಅಂದುಕೊಂಡಂತಹ ವೃತ್ತಿಧರ್ಮ ಯಾವ ವೃತ್ತಿಯಲ್ಲಿದ್ದು ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮಾಡ್ತಿದ್ದೀರೋ ಅದರಲ್ಲಿ ಒಂದಿಷ್ಟು ಲಾಭವನ್ನು ಕಾಣ್ತೀರಿ, ಒಂದಿಷ್ಟು ನಷ್ಟವೂ ಎದುರಾಗ್ತಿರುತ್ತೆ. ಆದರೆ ಶಾಂತಿ ನೆಮ್ಮದಿ ಬೇಕು. ನಿಮ್ಮವರು ನಿಮ್ಮ ಪರಿಸರ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಜನ ಇವರು ಆಡುವಂತಹ ಮಾತು ಇವರು ಆಡುವಂಥ ಅಥವಾ ಇವರು ನಡೆಯುವಂಥ ನಡ್ಕೊಳ್ಳುವಂಥ ರೀತಿ ನೀತಿ ಇದನ್ನು ಕಂಡು ಸ್ವಲ್ಪ ಮನಸ್ಸಿಗೆ ಭಾಳ ನೋವಿರಬಹುದು. ಏನೇ ಆದರೂ ಅಧೈರ್ಯದಿಂದ ದೂರ ಆಗದಿರಾ, ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ನಡೀತಕ್ಕಂಥದ್ದು, ಭಗವತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಮನೆದೇವರ ಕೃಪಾಶೀರ್ವಾದದಿಂದ ನೀವು ಹಾಕುವ ಹೆಜ್ಜೆಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಸಾಧ್ಯವಾದಷ್ಟು ಶ್ರೀನಿವಾಸನ ದರ್ಶನ ಮಾಡಿ ಬನ್ನಿ. ಇವತ್ತಿನ ದಿವಸ ಮಹಾವಿಷ್ಣು ದರ್ಶನ ಮಾಡಿ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಬೇಕು. ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಯಾರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡ್ರೂ ಸಹಿತ ಅದರಲ್ಲಿ ಪ್ರಗತಿ ಕಾಣದಂಥ ಪರಿಸ್ಥಿತಿಯಲ್ಲಿದ್ದೀರಿ. ನಿಮ್ಮ ಮನೆದೇವರ ಪ್ರಾರ್ಥನೆ ಬೇಕು. ಜೊತೆಗೆ ಯಾರೊಬ್ಬರು ಏನೇ ಹೇಳಿದ್ರೂ ಸಹಿತ ಆ ಹೇಳುವಂತಹ ವಿಧಿವಿಧಾನಗಳನ್ನು ಅರ್ಥ ಮಾಡಿಕೊಂಡು ಸರಿಯಾದಂಥ ರೀತಿಯಲ್ಲಿ ನಿಮ್ಮ ಜೀವನವನ್ನು ನಡೆಸಿಕೊಂಡು ಮುಂದೆ ನಡೆಯುವಂಥದ್ದು ಭಾಳಷ್ಟು ಉತ್ತಮ. ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಪ್ರಗತಿ ಕಾಣಲಿಕ್ಕೋಸ್ಕರ ಸಾಧ್ಯವಾದಷ್ಟು ಮಹಾವಿಷ್ಣು ಪ್ರಾರ್ಥನೆಯೂ ಬೇಕು. ಅದರೊಂದಿಗೆ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ, ಒಳ್ಳೆ ಫಲಗಳನ್ನು ಸಿದ್ಧಿಸ್ತೀರಿ, ಒಳ್ಳೆಯದಾಗಲಿ. ಇಲ್ಲಿಗೆ ಇದರಿಂದ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು ಗುರುಜವರಿಂದ. ಬನ್ನಿಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ ರೀ ಮೇಡಮ್, ನಾವು ದೇವದುರ್ಗ ತಾಲೂಕು ಮಸರಕಲ್ ಅಲ್ಲಿಂದ ಮಾತಾಡೋದ್ರಿ, ರಾಜೇಶ್ವರಿ ಅಂತೇಳಿ. ಯಾರ ಬಗ್ಗೆ ಮಾತಾಡ್ತೀರಮ್ಮ? ನಮ್ಮ ಬಗ್ಗೆನೆ ಮಾತಾಡ್ಬೇಕಾಗಿತ್ರಿ. ಸರಿ ಮಾತಾಡಿ. ಹಲೋ ನಮಸ್ತೆ ಅಪ್ಪವ್ರೆ. ನಮಸ್ತೆ ತಾಯಿ. ನಮಸ್ತೆ ಅಮ್ಮ, ಹೇಳಮ್ಮ. ನಮ್ದು ನಮ್ಮ ಹೆಸರು ರಾಜೇಶ್ವರಿ ಅಂತ್ರಿ ಅಪ್ಪವ್ರೆ. ಸ್ವಲ್ಪ ನಮ್ದು ಜಾಗ ತಗೊಂಡಿದ್ದೀವ್ರಿ ಹೌಸಿಂಗ್ ಬೋರ್ಡ್ಲಿಂದ ಗುರುಜಿ. ಅದು ನಮಗ ಗೊತ್ತಿರ್ಲಾರ್ದಂಗೆ ಮತ್ತೆ ಒಳಗೊಳಗನೆ ಬೇರೆಯವ್ರ ಲಂಚ ತಗೊಂಡು ಅದು ಬೇರೆಯವ್ರ ಹೆಸರಲ್ಲೇ ಕಬ್ಜೆ ಮಾಡಿ ನಮ್ದು ನಮ್ಮ ಮನೆಗಿನ ನೋಟಿಸ್ ಅದು ಕೊಡ್ಲಾರ್ದಂಗ ಅದು ನಮ್ಮ ಸಾಮಾನ ಒಯ್ದು ಬಿಟ್ಟಿದ್ದಾರೆ ಅಪ್ಪಾಜಿ ಗುರುಜಿ ಇವರು ಹೌಸಿಂಗ್ ಬೋರ್ಡ್ ಆಫೀಸ್ನವರು. ಅದಕ್ಕೆ ನಮಗದು ಜಾಗ ಏನು ಸಿಗ್ತದ ಏನಿಲ್ಲ ಅಂತ ಒಂದು ಇದು ಬೇಕಾಗಿತ್ರಿ. ಸೊ ಅದಕ್ಕೆ ಯಾವ ಊರಿಂದ ಕರೆ ಮಾಡ್ತಿದ್ರಿ? ನಾವು ಮಸರಕಲ್ ದೇವದುರ್ಗ ತಾಲೂಕ ಅದಿಲ್ಲ ರೀ. ದೇವದುರ್ಗ ತಾಲೂಕು ಮಸರಕಲ್. ಹ್ಮ್ ಒಟ್ಟು ಎಲ್ಲೂ ಬಿಡೋದಿಲ್ಲ ರಾಕ್ಷಸರು. ಎಲ್ಲಿಂದ ಎಲ್ಲೋದ್ರು ಮೋಸ, ಎಲ್ಲಿಂದ ಎಲ್ಲೋದ್ರು ಒಂದು ನೋಟಿಸ್ ಅನ್ನು ಕೊಟ್ಟಿಲ್ರಪ್ಪ ಹಿಂಗ ನಿಮ್ ಮನಿ ಬೇರೆಯವ್ರ ಹೆಸರಲ್ಲಿ ಆಗ್ಯದ ಅಂತ ಒಂದು ನೋಟಿಸ್ ಅನ್ನು ಕೊಡ್ಲಾರ್ದಂಗ ಕೀಲಿ ಮುರಿದು ಎಲ್ಲ ಸಾಮಾನುಗಳು ಒಯ್ದು ಬಿಟ್ಟಿದಾರಪ್ಪ ಗುರುಜಿ. ಇನ್ನ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅಲ್ಲೂ ಇದೇ ನಡೆದು ಬಿಡುತ್ತೆ. ಕಂಪ್ಲೇಂಟ್ ಹೋಗಿದೀ ಪೊಲೀಸ್ ಸ್ಟೇಷನ್ಕೂನು ಹೋಗಿದ್ದೀರಿ. ನಿಮಗ ತಾವೇ ಒಳಗಿಂದೊಳಗೆ ತಮ್ಮ ಸಿಗ್ನೇಚರ್ ನಮ್ಮ ಹೆಸರಲ್ಲಿ ಮಾಡ್ಕೊಂಡ್ರಿ, ಇಲ್ಲ ನಿಮಗ್ ನೋಟಿಸ್ ಕೊಟ್ಟಿದೀವಿ ಹಂಗ ಹಿಂಗ ಅಂತೇಳಿ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗೂನು ನಮ್ಗೆ ಏನು ಇದು ಮಾಡ್ಲಿಲ್ಲ ರೀ ಅಪ್ಪಾಜಿ.
ಅದಕ್ಕೆ ಅವು ಸಾಮಾನುಗಳು ನಿನ್ನ ತಂದಿಲ್ರಪ್ಪಾಜಿ, ನೋಡಮ್ ನೀವ್ ಹಿಂಗೆ ಇದು ಮಾಡಿದ್ರೆ ಎಷ್ಟು ಜನರಿಂದ ಇದು ಮಾಡ್ತೀರಿ ಅಂತೇಳಿ ನಾವು ಮಾಹಿತಿ ಹಕ್ಕು ಕೇಂದ್ರಕ್ಕೂ ನಾವು ಇದು ಮಾಡಿದೀವ್ರಪ್ಪಾಜಿ, ಇಂತ ಆಫೀಸ್ ಇಂತ ಕೇಂದ್ರ ಮನಿಗಳದ್ದು ಎಲ್ಲ ಲಿಸ್ಟ್ ಕೊಡ್ರಿ ಅಂತೇಳಿ ನಾವು ಮಾಹಿತಿ ಹಕ್ಕು ಕೇಂದ್ರದಿಂದ ತಕೊಂಡಿದ್ದೆ ರೀ. ಅವು ಎಂಟು ಮನಿಗಳು ಹಿಂಗೆ ಕಟ್ಲಾರ್ದವ್ರು ಇದ್ರನ ಅವೆಲ್ಲ ಮನಿಗಳು ಬಿಟ್ಟಾರಿ, ಬರೀ ನಂದು ಒಂದೇ ಮನಿದು ಸಾಮಾನುಗಳ ಅವು ಎತ್ತ ತಕೊಂಡ್ ಬಂದಾರ್ರಿ ಅಲ್ಲಿ. ಓ ಅಂದ್ರೆ ನೀವು ದುಡ್ಡು ಕಟ್ಟಿಲ್ಲ ಅದಕ್ಕಾಗಿ ಅವ್ರು ಸೀಸ್ ಮಾಡಿದ್ದಾರೆ? ನಾವು ಕಟ್ಟಿದೀವಿ ರೀ, 50,000 ರೂಪಾಯಿ ಕಟ್ಟಿದ್ದು ಎಲ್ಲ ರಿಸಿಪ್ಟ್ ಅದು ಇದೇ ರೀ ಅಪ್ಪಾಜಿ ನಮ್ಮಲ್ಲಿ. ಅಂದ್ರೆ ಇನ್ನ ಉಳಿದ ಅಮೌಂಟ್ 1.5 ಲಕ್ಷ ಕಟ್ಟಬೇಕಾಗಿತ್ರಿ, ಹಿಂಗ ಕಟ್ರಿ ಅಂತಾನು ಒಂದು ನೋಟಿಸ್ ಕೊಟ್ಟಿಲ್ರಪ್ಪಾಜಿ, ಹಿಂಗ ನಾವು ನಿಮ್ ಮನಿ ಸೀಸ್ ಮಾಡ್ತೀವಿ ಅಂತಾನು ಒಂದು ನೋಟಿಸ್ ಕೊಟ್ಟಿಲ್ರಿ. ಒಂದ್ ಮನಿಗೆ ಎಟ್ ಲೀಸ್ಟ್ ನಾವು ಊರಾಗ ಇಲ್ಲ ಅಂತ ಅಂತಾರಲ್ರಿ, ಊರಾಗ ಇಲ್ಲ ಅಂತಂದು ಮನಿಗೆ ಬಾಗಿಲಿಗೆ ಹಚ್ಚಬೇಕಲ್ರಪ್ಪಾಜಿ ಅದು ನೋಟಿಸ್. ಹಿಂಗ ನೋಟಿಸ್ ಹಚ್ಚಿಲ್ಲ ಅಂತೇಳಿ ನಾವು ಮತ್ತೆ ಪೊಲೀಸ್ ಸ್ಟೇಷನ್ ಇದು ಮಾಡಿದಾಗ, ನಾವು ಯಾವಾಗ ಪೊಲೀಸ್ ಸ್ಟೇಷನ್ ಹೋಗಿವಲ್ರಿ ಮರ್ದಿನ ಸಾಯಂಕಾಲ ಹೋಗಿ ಬಾಗ್ಲಿ ನೋಟಿಸ್ ಹಿಂದಿನ ಡೇಟ್ ಹಾಕಿ ನೋಟಿಸ್ ಹಚ್ಚಿದಾರ್ರಿ, ನಾವ್ ಹಿಂಗ ನೋಟಿಸ್ ಮನೆಗೆ ಹಚ್ಚಿ ಬಂದೀವಿ ಅಂತೇಳಿ. ಏನ್ ಮಾಡ್ತೀರಮ್ಮ, ಎಲ್ಲಾ ಕಡೆ ಮೋಸ ಮೋಸ ಮೋಸ. ಮನುಷ್ಯ ಬದುಕಬೇಕಾದಂತ ರೀತಿ ನೀತಿಗೆ ಇಷ್ಟು ಮೋಸ ಮಾಡ್ತಾರೆ. ಯಾರಾದರೂ ಸರಿಯಾದಂತಹ ನ್ಯಾಯಾಧೀಶರು, ಯಾರಾದ್ರೂ ಸರಿಯಾದಂತಹ ಒಬ್ಬ ಲಾಯರ್ನ ಹಿಡಿದು ಒಬ್ಬ ಲಾಯರ್ ಮುಖಾಂತರ ಇದನ್ನೆಲ್ಲ ಮುಂದುವರಿಸಿ ಒಳ್ಳೇದಾಗ್ಲಿ, ನಿಮಗೆ ನ್ಯಾಯ ಸಿಗ್ಲಿ, ಒಳ್ಳೇದಾಗ್ಲಿ ತಾಯಿ. ದೇವದುರ್ಗ ತಾಲೂಕಿನಿಂದ ರಾಜೇಶ್ವರಿ ಅವರು ಕರೆ ಮಾಡಿ ಮಾತನಾಡಿದ್ರು, ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ನಂದುವರೆಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಡ್ರಿ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗ್ಲಮ್ಮ, ಶುಭವಾಗಲಿ, ಎಲ್ಲರಿಗೂ ದೇವಿಯ ಸನ್ಮಂಗಳ ಉಂಟಾಗಲಿ ಭಗವತಿ. ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ, ನಾಳೆ ಮಂಗಳವಾರ ಮಂಗಳೂರಿಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಗುರುಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀದೇವಿಯ ದರ್ಶನ ಸೇವೆಯನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗ್ತಾ ಇದೆ. ಪಂಡಿತ್ ಹೌಸ್ನಲ್ಲಿ ಮಂಗಳೂರಿನಲ್ಲಿ ಇರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಮುರಳಿ ಕುಮಾರ್ ಅವರ ಪಂಡಿತ್ ಹೌಸ್ನಲ್ಲಿ ಈ ಒಂದು ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ. ಇಲ್ಲಿ ಆನಂದ್ ಗುರುಜಿಯವರನ್ನು ಉರ್ವ ಸ್ಟೋರ್ ಜಂಕ್ಷನ್ನಿಂದ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಮೆರವಣಿಗೆಯಲ್ಲಿ ಚಿಲಂಬಿಯಲ್ಲಿರುವಂತಹ ಪಂಡಿತ್ ಹೌಸ್ಗೆ ಕರೆತರಲಾಗುತ್ತೆ. ನಂತರ ಮಹಾಪೂಜೆ ನಡೆಯುತ್ತೆ, ಶ್ರೀದೇವಿಯ ದರ್ಶನ ಸೇವೆ ಜರುಗುತ್ತೆ, ಗುರುಜಿಯವರ ಆಶೀರ್ವಚನವನ್ನು ಕೂಡ ನೀಡ್ತಾರೆ. ದೇವಿಯ ಗಂಧ ಪ್ರಸಾದವನ್ನು ಸ್ವೀಕರಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.